गणेशदया पात्रं धीभक्त्यादिगुणार्णवं यतीन्द्र प्रवणं वंदे रम्यजामातरं मुनिं लक्ष्मीनाथ समारंभां नाथयामुन मध्यमां अस्मदाचार्य पर्यन्तां वंदे गुरुपरंपरां यो नित्यमच्युत पदांबुज युग्म रुग्म व्यामोहतस्ततितराणि तृणाय मेने अस्मद्गुरोर्भगवतोऽस्य दयैक सिन्धो रामानुजस्य चरणौ शरणौ प्रपद्ये। माता पिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्ग्रियुगलं प्रणमामि मूर्ध्नाम् भूतं शरश्च महदाह्वादभट्टनाथ श्रीभक्तिसारकुलशेखर योगिवाहान् भक्ताङ्ग्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं गुरुमुखमनदीत्य प्राह वेदानशेषान् नरपतिपरिक्लृप्तं शुल्कमादातु कामः स्वशुरममरवन्द्यं रङ्गनाथस्य साक्षात् द्विजकुलतिलकं तं विष्णुचित्तं नमामि। மின்னார் தடமதில் சூழ் வெள்ளி புத்தூர் என்னொருகால் சொன்னார் கழற்கமலம் சூடினோம் முன்னாள் கிழியறுத்தான் என்னுரைத்தோம் கீழ்மை நிச்சேரும் வழியறுத்தோம் நெஞ்சமே வந்து குரு பிரம்மா குரு விஷ்ணு குரு தேவோ மகேஸ்வர குரு சாட்சாத் பரபிரம்மா தஸ்மை ஸ்ரீ குரவே நம. உயர்வர உயர்நலம் உடையவன் யவனவன் மயர்வர மதிநலம் அருளினன் யவனவன் அயர்வரும் அமரர்கள் அதிபதி யவனவன் துயரரு சுடரடி தொழுதழன் மனமே கூடாரு வெல்லும் ஸ்ரீ கோவிந்தவுந்தன்னை பாடிப்பறை கொண்டு யாம் பெரும் சன்மானம் நாடு புகழும் பரிசினால் நன்றாக சுடகமே தோள்வளையே தோடே செவி பூவே பாடகமே என்றனைய பல்கலனும் யாமணிவோம் ஆடை உடுப்போம் அதன் பின்னே பால் சோறு மூடனை பெய்து முழங்கை வழிவார கூடியிருந்து குளிர்ந்தேலோரெம்பாவாய் கூடியிருந்து குளிர்ந்தேலோரெம் பாவாய். ಪತಿಯಾದ ಶ್ರೀಮನ್ನಾರಾಯಣನ ದಯದಿಂದ ತಾಯಾರ ಅಂಡಾಳ ಒಂದು ಕೃಪಾ ಕಟಾಕ್ಷದಿಂದ ಆಚಾರ್ಯ ರಾಮಾನುಜರ ಪಾದ ಧೂಳಿನ ಮಹಿಮೆಯಿಂದ ಇವತ್ತಿನ ಪಾಶುರ ದಿವ್ಯವಾದ ಪಾಶುರ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಮಂತ ಜಗದ್ಗುರುವಾದಂತಹ ಕೃಷ್ಣ ಪರಮಾತ್ಮ ಗೋವಿಂದನಾಗಿ ಎಲ್ಲರರ ಮನಸ್ಸನ್ನು ಗೆಲ್ಲುವಂತ ಪಾಶುರ. ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಉಂದನ್ನೈ ಪಾಡಿಪ್ಪರೆ ಕೊಂಡ ಯಾಂ ಪೆರುಂ ಸನ್ಮಾನಂ ಕೂಡಾರೈ ವೆಲ್ಲುಂ ಅಂತಂದ್ರೆ ಭಕ್ತರ ಮನಸ್ಸನ್ನು ಭಗವಂತ ಸೂರೆಗೊಂಡಿದ್ದಾನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಶತ್ರುಗಳ ಮನಸ್ಸನ್ನೂ ಸಹ ಸೂರೆಗೊಂಡಿದ್ದಾನೆ, ಅವರ ಮನಸ್ಸನ್ನು ಗೆಲ್ತಾನೆ ಭಗವಂತ ಅಂದ್ರೆ ಅದು ನಿಜವಾದ ಗುಣ. ನಮಗೆ ನಮ್ಮ ಶತ್ರುಗಳು ಸಹ, ನಮ್ಗೆ ಯಾರೋ ಶತ್ರುಗಳಿದ್ರೆ ಆ ಶತ್ರುಗಳು ಸಹ ಅವ್ರನ್ನ ನೋಡಿದ್ರೆ ನಂಗೆ ಇಷ್ಟ ಇಲ್ಲ, ಆದ್ರೆ ಅವ್ರು ತುಂಬಾ ಒಳ್ಳೆಯವರು ಅನ್ನೋದು ನಿಜವಾದ ಸರ್ಟಿಫಿಕೇಟ್. ಹಾಗೆ ಭಗವಂತನನ್ನ ರಾಮಚಂದ್ರ ಪ್ರಭುವನ್ನ ರಾವಣೇಶ್ವರ ಆತರ ವರ್ಣನೆ ಮಾಡ್ತಾನೆ. ಮೊದಲ ದಿವಸ ಯುದ್ಧಕ್ಕೆ ಹೋಗ್ತಿದ್ದಾನೆ ರಾವಣೇಶ್ವರ. ಅವನು ಎಲ್ಲ ಈ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನೇನೆಲ್ಲ ಒಂದು ಕವಚಗಳು ಇದು ಎಲ್ಲ ಹಾಕೋತಾರ ಆತರ ಎಲ್ಲವೂ
ಪೂರ್ತಿಯಾಗಿ ತನ್ನನ್ನ ಅಣಿ ಮಾಡಿಕೊಂಡು ಆ ಕವಚಗಳನ್ನೆಲ್ಲ ಹಾಕೊಂಡು ಕುದುರೆಗಳನ್ನೆಲ್ಲ ಇಟ್ಕೊಂಡು ರಥದಲ್ಲಿ ಪೂರ್ತಿ ಸಜ್ಜಾಗಿ ಬಂದಿದ್ದಾನೆ. ಅಂದ್ರೆ ರಾಮಚಂದ್ರ ಪ್ರಭು ಅರಣ್ಯವಾಸದಲ್ಲಿ ಇರೋದ್ರಿಂದ ಏನೂ ಸಜ್ಜಾಗಿಲ್ಲ, ನಾರ್ಮಡಿ ಉಟ್ಕೊಂಡು ಆ ಹೇಗೆ ಇದ್ದಾನೋ ಹಾಗೆ ಯುದ್ಧಕ್ಕೆ ಬರ್ತಾನೆ. ಮೊದಲ ದಿವಸ ರಾಮನನ್ನ ಇದಕ್ ಮುಂಚೆ ನೋಡಿಲ್ಲ ಅವನು, ಅವನಿಗೆ ರಾಮನ ಪರಾಕ್ರಮವನ್ನು ಕೇಳಿದಾನೆ ಹೊರತು ಯಾವತ್ತೂ ನೋಡಿಲ್ಲ. ರಾಮನ ಬಗ್ಗೆನು ಇವನು ತಿಳ್ಕೊಂಡಿದ್ದಾನೆ, ರಾವಣನ ಬಗ್ಗೆ ರಾಮಚಂದ್ರ ಪ್ರಭುನು ತಿಳ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಆ ಒಂದು ರಾವಣನ ಸದೆ ಬಡಿಬೇಕು ಅಂತಂದ್ರೆ ಮೊದಲು ಶತ್ರು ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಆ ಶತ್ರು ಬಗ್ಗೆ ಎಲ್ಲ ಪೂರ್ತಿ ಗೊತ್ತಿರಿದ್ರೇನೆ ಶತ್ರುವನ್ನ ಹೇಗೆ ನಾವು ಎದುರುಗೊಳ್ಬೇಕು, ಹೇಗೆ ಅವನನ್ನ ಗೆಲ್ಲಕ್ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಆ ಒಂದು ಮೊದಲ ಇದು ಸಜ್ಜಾಗ್ಬೇಕು. ಆತರ ರಾವಣೇಶ್ವರನ್ ಬಗ್ಗೆ ರಾಮಚಂದ್ರ ಪ್ರಭುನು ತಿಳ್ಕೊಂಡಿದ್ದಾರೆ, ರಾಮಚಂದ್ರ ಪ್ರಭುಗೆ ಅವನ ಬಗ್ಗೆ ಇವನು ತಿಳ್ಕೊಂಡಿದ್ದಾನೆ, ಅದನ್ನ ನೋಡಿಲ್ಲ. ಮೊದಲ ದಿವಸ ಯುದ್ಧಕ್ಕೆ ಬರ್ತಾನೆ ರಾವಣ. ಬಂದ್ರೆ ಇವನ್ ಅನ್ಕೊಂಡಿದ್ದಾನೆ, ಇವನ್ ಅಲ್ಲಿ ರಾಮನ್ ನೋಡಕ್ ಮುಂಚೆ ಇವನ್ ಅನ್ಕೊಂಡ, ನಾನೇ ಮಹಾವೀರ, ನನ್ನ ತರ ನನ್ನಷ್ಟು ವೀರ ಶೌರ್ಯ ಪರಾಕ್ರಮಗಳು ಯಾರಿಗೂ ಇಲ್ಲ ಅಂತ ಹೇಳಿ ರಾಮನನ್ನ ಹೋಗಿ ನೋಡ್ತಾನೆ. ನೋಡಿದ ತಕ್ಷಣ ಇವನಿಗೆ ಏನು ಒಂದು ಗಾಂಭೀರ್ಯ, ಏನೊಂದು ಔದಾರ್ಯ, ನಿಲ್ಲುವೇನು, ಆ ನಿಂತಿದ ಭಂಗಿ ಏನು, ರಾಮಚಂದ್ರ ಪ್ರಭುವಿನ ಆ ಒಂದು ತೋಳ್ಗಳ ಬಲ, ತೋಳುಗಳು ಅಜಾನುಬಾಹುವಾಗಿ ಎಷ್ಟು ಚೆನ್ನಾಗಿದೆ. ಆ ರಾಮನ ನಿಲುವನ್ನು ನೋಡಿದ ತಕ್ಷಣ ಇವನಿಗೆ ಅನ್ನಿಸ್ತು ಇವನು ನಿಜವಾಗ್ಲೂ ಮಹಾವೀರನೇ ಹೌದು. ಯಾಕೆಂತಂದ್ರೆ ವೀರನ ಒಂದು ಲಕ್ಷಣಗಳು ಏನ್ ಬೇಕು ಅದೆಲ್ಲ ಹಾಗೆ ಅವನಿಗೆ ಅವನ ಪ್ರತಿಬಿಂಬವಾಗಿ ಹಂಗೆ ಕಾಣಿಸ್ತಾ ಇದೆ. ರಾಮ ಅಷ್ಟು ಲಕ್ಷಣವಾಗಿದ್ದಾನೆ ಅಂತ ಹೇಳಿ ಅನ್ಕೋತಾನ ಮನ್ಸಲ್ಲಿ. ಮೊದಲ ದಿವಸ ಯುದ್ಧ ಎಲ್ಲ ಆಯ್ತು, ಯುದ್ಧ ಆದ್ಮೇಲೆ ಅವನು ಯುದ್ಧವನ್ನು ರಾಮನ ಜೊತೆಲಿ ಮಾಡಿ ತನ್ನ ಒಂದು ಅರಣ್ಮನೆಗೆ ಹೋಗ್ತಾನೆ. ಹೋದ್ರೆ ಅವರ ಮಾವ ಮಾಲಿಯಮ್ಮ ಅಂತಿರ್ತಾನೆ, ಅವನು ಕೇಳ್ತಾನೆ, ಅಲ್ವೋ ಇವತ್ತು ಯುದ್ಧ ಎಲ್ಲ ಹೇಗ್ ಮಾಡ್ತೀಯೋ ರಾವಣ, ನಿಂಗೇನ್ ಅನ್ನಿಸ್ತು ಅಂತ ಕೇಳಿದ್ರೆ ಇವನು ಯುದ್ಧ ಹೇಗ್ ಮಾಡ್ತೇನೆ ಅಂತಾನೆ ಹೇಳ್ಬೇಕು. ಇವನು ಹೇಳ್ತಾನೆ, ಮಾವ ನಾನು ರಾಮನ್ ನೋಡಿರ್ಲಿಲ್ಲ, ಹೋಗಿ ನಿಂತ್ಕೊಂಡೆ, ನೋಡಿದ್ರೆ ಏನು ಒಂದು ಮನಸ್ಸು ಮುಖದಲ್ಲಿ ಏನು ಶಾಂತವಾಗಿದೆ, ಸೌಮ್ಯವಾಗಿದ್ದಾನೆ. ನಾನು ಇಷ್ಟು ದೊಡ್ಡ ಒಂದು ಅವನ ಹೆಂಡತಿಯನ್ನೇ ಹೊತ್ಕೊಂಬಂದ್ಬಿಟ್ಟಿದ್ದೀನಿ, ನನ್ನನ್ನು ನೋಡುವಾಗ ಕೋಪವಾಗ್ಲಿ ಒಂಥರ ಇದಾಗ್ಲಿ ಏನೂ ಇಲ್ಲ ಮಾವ, ಎಷ್ಟು ಶಾಂತ ಸ್ವರೂಪನಾಗಿದ್ದಾನೆ ಗೊತ್ತಾ. ಮತ್ತೆ ಯುದ್ಧ ಮಾಡುವಾಗ ಕೋಪದಿಂದ ಆಗ್ಲಿ ಇದಾಗ್ಲಿ ಏನು ಇದೇ ಇಲ್ಲ ಮಾವ, ಎಷ್ಟು ಚೆನ್ನಾಗಿ ಗಂಭೀರವಾಗಿ ಅವನ ಒಂದು ಗಾಂಭೀರ್ಯವೇ ಹೇಳುತ್ತೆ ಅವನ್ ಮಹಾವೀರ ಅಂತ ಹೇಳಿ. ಏನೊಂದು ಗಂಭೀರ, ಅವ್ನು ನಿಂತ ನಿಲುವೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾವ, ಅವನು ರಾಮಚಂದ್ರ ಸೀತೆ ಇಷ್ಟು ದಿವಸ ಯಾಕೆ ನನ್ನ ಮುಖ ಕೂಡ ನೋಡಲಿಲ್ಲ ಅಂತ ನನ್ಗೆ ಗೊತ್ತಿರಲಿಲ್ಲ. ರಾಮನ್ ನೋಡಿದ್ಮೇಲೆ ಆ ಕಣ್ಣುಗಳು ಇನ್ನೊಬ್ಬರನ್ನ ನೋಡಕ್ ಸಾಧ್ಯವೇ ಇಲ್ಲ, ಅಂಥ ರಾಮನನ್ನೇ ನೋಡಿದಂತ ಸೀತೆ ಹೇಗೆ ರಾಮನನ್ನ ಹಂಗೆ ಕೊಂಡಾಡ್ತಾ ಇದ್ಲು, ಅವನನ್ನ ಪೂಜಿಸ್ತಾ ಇದ್ಲು ಅನ್ನೋದು ನಂಗೆ ಇವಾಗ ಅರ್ಥ ಆಗುತ್ತೆ. ಮಾವ ಅವನು ಬಾಣವನ್ ತೆಗಿತಾನೆ, ಹಾಕ್ತಾನೆ, ಆ ಕಿವಿ ತನಕ ಹಿಡಿದು ಎಳೆದು ಬಿಡ್ತಾನೆ. ಅವನು ಹಾಕಿದ ಮಾತ್ರನೇ ಗೊತ್ತು ಮಾವ, ಪಕ್ಕದಲ್ಲಿ ನೋಡಿದ್ರೆ ಯಾರು ಇಲ್ಲ, ಎಲ್ಲರೂ ಹಾಗೆ ಬಿದ್ದೋಗಿದ್ದಾರೆ. ಅಂದ್ರೆ ಅಷ್ಟು ರಾಮ ಬಾಣ ತೆಗಿಯೋದು ಗೊತ್ತಾಗಲ್ಲ, ಹಾಕೋದು ಗೊತ್ತಾಗಲ್ಲ, ಬಿಟ್ಟಿದ್ದೊಂದು ಗೊತ್ತಾದ್ರೆ ಆಮೇಲೆ ನೋಡಿದ್ರೆ ಅಷ್ಟು ಜನನು ಸತ್ತಿರ್ತಾರಲ್ಲಿ, ಅಂತ ಒಂದು ರಾಮ ಬಾಣ ಅಂದ್ರೆ ನಾನು ಕೇಳಿದ್ದೆ ಇವತ್ತೇ ಮಾವ, ನೋಡಿದ್ದು ನಾನು, ಏನ್ ಲಕ್ಷಣವಾಗಿದ್ದಾನೆ ಗೊತ್ತಾ, ಏನ್ ಚೆನ್ನಾಗಿದ್ದಾನೆ, ಕೋಟಿ ಮನ್ಮಥಾಕಾರ. ರಾವಣೇಶ್ವರನು ತುಂಬಾ ಚೆನ್ನಾಗಿರ್ತಾನೆ, ರಾವಣೇಶ್ವರನ ಅಂದ ಸೌಂದರ್ಯ ಮತ್ತೆ ಅವನೊಂದು ಶೌರ್ಯ ಪರಾಕ್ರಮಗಳು, ಅವನ ಒಂದು ಐಶ್ವರ್ಯ, ಅವನ ಒಂದು ಭಕ್ತಿ, ಅವನ ಒಂದು ಇದು ಎಲ್ಲ ನೋಡ್ಬಿಟ್ಟೆ ಎಲ್ಲರೂ ಹೆಣ್ಮಕ್ಳು ಅವನನ್ನ ಇಷ್ಟಪಟ್ಟು ಬಂದಿರ್ತಾರೆ. ಇವನು ಇಷ್ಟಪಟ್ಟಿದ್ದಂದ್ರೆ ಸೀತೆ ಮಾತೆಯನ್ನ ಮಾತ್ರ ಹೊತ್ಕೊಂಡ್ ಬಂದಿರ್ತಾನೆ. ಅವಾಗ ಆ ಒಂದು ವಿಭೂತಿ ಎಲ್ಲ ಇಟ್ಕೊಂಡು ಅವನನ್ನು ನೋಡಿದ್ರೆ ಮಹಾಶಿವ ಭಕ್ತ, ಎಷ್ಟು ಲಕ್ಷಣವಾಗಿದ್ದಾರೆ ತೀರ್ಥಾನ ಅವನು ಕೂಡ. ಅವನು ಹೇಳ್ತಾನೆ, ಮಾವ ರಾಮಚಂದ್ರ ಪ್ರಭು ಮುಂದೆ ನಾನ್ ನಿಂತ್ರೆ ಹೇಗಿರತ್ ಗೊತ್ತಾ ಮಾವ, ಕೋಟಿ ಮನ್ಮಥಾಕಾರ, ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂತ ಸೌಂದರ್ಯ. ಅದೊಂದೇ ಅಲ್ಲ, ಅವನ ಒಂದು ಸೌಂದರ್ಯ ಬರೀ ಅವನ ಒಂದು ಪರಾಕ್ರಮದಿಂದ ವೀರ್ಯದಿಂದ ಶೌರ್ಯದಿಂದ ಬಂದಂತದ್ದಲ್ಲ ಮಾವ, ಧರ್ಮ. ಧರ್ಮ ಒಂದು ವಿಗ್ರಹ ಮಾಡ್ಬಿಟ್ಟೆ ಹೇಗಿರ್ತೆ ಆತರ, ಆ ಧರ್ಮದಿಂದನೇ ಬಂದಿರುವಂತ ಆ ಶಕ್ತಿ ಮಾವ ಅವನಿಗೆ. ಎಲ್ಲರಿಗೂ
ಒಂದು ನಾವು ತಿಳ್ಕೋಬೇಕು, ಯಾರು ಸತ್ಯದಲ್ಲಿ ಧರ್ಮದಲ್ಲಿ ಇರ್ತಾರೋ ಅವ್ರಿಗೆ ಪರಾಕ್ರಮ ಅನ್ನೋದು ಒಂದು ಧೈರ್ಯ ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ, ಆ ಒಂದು ಧರ್ಮದಿಂದನೇ ಬರುವಂತ ಧೈರ್ಯಕ್ಕೆ ಸಮಾನವಾಗಿ ಪ್ರಪಂಚದಲ್ಲಿ ಬೇರೆ ಯಾವುದು ಇರಕ್ ಸಾಧ್ಯವೇ ಇಲ್ಲ. ಎಷ್ಟು ಬೇಕಾದ್ರೂ ಅಧರ್ಮ ಮಾಡೋರು ಅವರು ಎದೆ ತಟ್ಕೊಂಡ್ ಬರ್ಬೋದು, ಆದ್ರೆ ಧರ್ಮದ ಮುಂದೆ ಸತ್ಯದ ಮುಂದೆ ಮಾವ ಅವನು ಧರ್ಮದ ಸತ್ಯದ ಹಂಗೆ ಒಂದು ರೂಪ ಮಾವ. ಒಂದು ಕಾಲು ಹಿಡಿದು ನಿಂತಿದ್ದಾನೆ, ಒಂದು ಕಾಲು ಧರ್ಮ ಇನ್ನೊಂದು ಕಾಲು ಸತ್ಯ, ಎರಡರ ಮೇಲೆ ನಿಂತಿದ್ದಾನೆ ಮಾವ. ಆ ಧರ್ಮದ ಸತ್ಯದ ಒಂದು ಪರಾಕ್ರಮ ಎಲ್ಲ ಸೇರ್ಕೊಂಡು ಅವನು ನೋಡಿದ ತಕ್ಷಣ ಭಕ್ತಿ ಭಾವ ಬರುತ್ತೆ ಮಾವ. ನಾನು ಹೋಗಿ ನಿಂತ್ಕೊಂಡು ಅಲ್ಲಿ ಯುದ್ಧ ಮಾಡಬೇಕು ಅಂತ ಹೋದವನು ಅವನ ಒಂದು ಆ ಒಂದು ನಿಲುವನ್ನ ನೋಡಿ, ಸೌಂದರ್ಯವನ್ನು ನೋಡಿ, ಪರಾಕ್ರಮವನ್ನು ನೋಡಿ, ಮತ್ತೆ ಆ ಒಂದು ಗಾಂಭೀರ್ಯವನ್ನು ನೋಡಿ ಯುದ್ಧಕ್ಕೆ ಬಂದಿದೆ ಅನ್ನೋದೇ ಮರ್ತೋಗಿತ್ತು ಮಾಮ ನನಗೆ. ಆಮೇಲೆ ಹೌದಲ್ವಾ ನಾನು ಯುದ್ಧಕ್ಕೆ ಬಂದೆ ಅಂತ ನನ್ನ ಮೈ ಮರೆಯುವಷ್ಟು ಚೆನ್ನಾಗಿದ್ದಾನೆ ಮಾವ ರಾಮ. ಬರೀ ನೋಡಿದ್ದಕ್ಕೆ ನೋಡಿದವಾಗ ನೋಡುವಾಗ ಒಳ್ಳೆ ಹುಡುಗಿ ಒಂದು ವಿಗ್ರಹ ಇತರ ಇದನ್ನಲ್ಲ ಬೊಂಬೆ ಇತರ, ಇವನಿಗೆ ನಿಜವಾಗ್ಲೂ ಯುದ್ಧ ಮಾಡಕ್ಕೆ ಆಗತ್ತಾ, ಯಾಕಂದ್ರೆ ಇವನ್ ತುಂಬಾ ದೊಡ್ಡವನು, ಒಳ್ಳೆ ಚಿಗುರು ತರ ಇದನ್ನಲ್ಲ ಇವನ್ ಏನ್ ಯುದ್ಧ ಮಾಡ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಅವನು ಬಾಣ ಹಾಕಿದ್ಮೇಲೆ ನೋಡು ಗೊತ್ತಾಯ್ತು, ಒಂದು ಬಾಣ ಏನು ಅವ್ದ ಎಲ್ ಕಲ್ತಿದ್ದಾನೋ ವಿದ್ಯೆ, ಏನ್ ಬಾಣಗಳು ಹಾಕ್ತಾನ ಮಾವ, ನಾವು ಕಣ್ಬಿಟ್ಟು ನೋಡೋಷ್ಟೊತ್ತಿಗೆ ಎಲ್ಲ ಮುಗ್ದೆ ಹೋಗಿರುತ್ತೆ ಅಂತ ಇವನು ಕೊಂಡಾಡ್ತಾ ಇದ್ದಾನೆ ಅವನನ್ನ, ದೇವರನ್ನ ರಾಮನನ್ನ. ರಾಮ ಏನು ಆ ಅಂತ ಅಂದವನು ಅವನನ್ನ ಅಷ್ಟೊಂದು ಹೊಗಳ್ತಾ ಇದ್ದಾನೆ. ಮಾಲ್ಯವನ್ ಹೇಳ್ದ ಅಲ್ವೋ ಯುದ್ಧ ಹೆಂಗ್ ಮಾಡ್ದೆ ಅಂದ್ರೆ ರಾಮ ಆಗಿದ್ದಾನೆ, ರಾಮ ಆಗಿದ್ದಾನೆ ಅಂತ ಕೊಂಡಾಡ್ತಿದ್ಯಲ್ಲೋ ಇನ್ ಬೇರೆ. ವಿಭೀಷಣ ಬಂದು ಹೇಳ್ದಾಗ ಇವರು ಆಂಜನೇಯ ರಾಮನ್ ಬಗ್ಗೆ ಎಲ್ಲ ಹೇಳ್ದಾಗ ಹ ಅಂತ ಅಂದವನು, ಅಷ್ಟು ಕಡೆಗಾಣಿಸ್ದವನು. ಇವಾಗ ನೀನೇ ಕೊಂಡಾಡ್ತಾ ಇದೆಯಲ್ಲ, ನೀನೇ ಅಷ್ಟೊಂದು ಹೊಗಳ್ತಿದ್ಯಲ್ಲ ಅಂದ್ರೆ, ಇಲ್ಲ ಮಾವ ರಾಮನ್ ನೋಡೋ ತನಕ ನಾನು ಹಾಗೆ ಅನ್ಕೊಂಡಿದ್ದೆ, ಇವ್ರೇನು ಚಕ್ರವರ್ತಿ ತಿರುಮಗನ್ ಅಂತಂದ್ರೆ ಅವನೇ ಮಾವ, ಏಕಪತ್ಯಾದಿ ಏಕ ಕೊಡೆಗೆ ಒಂದು ಕೊಡೆಯ ಕೆಳಗೆ ಏಕಪತ್ಯಾದಿ ಚಕ್ರ ಕೆಳಗೆ ಒಂದು ಭೂಮಂಡಲವನ್ನು ಆಳುವಂತ ರಾಜಕ್ಕೆ ರಾಜನಿಗೆ ಬೇಕುವಂತ ಎಲ್ಲಾ ಗುಣಗಳು ಅವನಲ್ಲಿದ್ದೆ ಮಾವ. ಅವನಿಗೆ ಎಲ್ಲಾ ವಿದ್ಯೆಯು ಬರುತ್ತೆ ಅಂತ ಹೇಳ್ತಿದ್ರು, ಏ ಇದೆಲ್ಲ ಸುಮ್ಮನೆ ಅನ್ಕೊಂಡೆ, ನಿಜವಾಗ್ಲೂ ಅವನಿಗೆ ಎಲ್ಲ ವಿದ್ಯೆಯು ಬರುತ್ತೆ ಮಾವ. ಎಲ್ಲಗಿಂತ ದೊಡ್ಡದು ಏನು ಅಂತ, ಎಷ್ಟು ಶಾಂತ ಸ್ವರೂಪನಾಗಿದ್ದಾನೆ ಮಾವ. ಬೇರೆಯವರಾಗಿದ್ರೆ ಸೀತೆಯನ್ನು ಹೊತ್ಕೊಂಡ್ ಬರೋದಕ್ಕೆ ಎಷ್ಟು ಕೋಪ, ಅವನ ಮುಖದಲ್ಲಿ ಒಂಚೂರು ಕೋಪ ಇಲ್ಲ ಮಾವ ಅಂತ ಹೀಗೆ ಕೊಂಡಾಡ್ತಾ ಇದ್ದಾನೆ. ಅವಾಗ ಮಾಲ್ಯವನ್ ಹೇಳ್ದ, ಆಹಾ ನೀನು ಯುದ್ಧಕ್ಕೆ ಹೋಗಿ ಬಂದಿದ್ ಕೇಳೋಣ ಅನ್ಕೊಂಡ್ರೆ ನೀನ್ ರಾಮನ್ ಬಗ್ಗೆನೆ ಹೇಳ್ತಿದ್ಯಲ್ಲೋ. ಮಾವ ನನ್ಗೆ ರಾಮ ಪಕ್ಕದಲ್ಲಿ ನಾನು ನಿಂತ್ಕೊಂಡಿದ್ರೆ ಹೇಗಿರ್ತೀನಿ ಗೊತ್ತಾ, ಅವನು ಕೋಟಿ ಮನ್ಮಥಾಕಾರ, ನಾನು ರಾಮನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾಯಿ ತರ ಇರ್ತೀನಿ ಮಾವ ಅಂತ ಹೇಳ್ತಾನೆ. ಕೂಡಾರೆ ವೆಲ್ಲುಂ ಶೀರ್, ಆ ಒಂದು ಶತ್ರುವನ್ನು ಸಹ ಅವನ ಗುಣವನ್ನು ಗುಣಗಾನ ಮಾಡ್ತಿದ್ದಾನೆ ಅಂದ್ರೆ ಅವನಲ್ಲಿ ಇರುವುದು ನಿಜವಾದ ಸತ್ಯ, ಸತ್ಯ ಇದೆ ಅವನಲ್ಲಿ, ಧರ್ಮ ಇದೆ, ಅದರಿಂದಾನೇ ಗುಣಗಾನ ಮಾಡ್ತಿದ್ದಾನೆ. ಸುಮ್ಮನೆ ಎಲ್ಲ ಎಲ್ಲರೂ ನೋಡಿ ಹೊಗಳ್ಬೇಕು ಅಂತ ಅನ್ಸಲ್ಲ, ಅದೊಂದೇ ಅಲ್ಲ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟ. ಇಂದ್ರಜಿತ್ನ ಇವರನ್ನ ಎಲ್ಲ ಸೈನ್ಯ ಹೋಯ್ತು ಇದೋಯ್ತು, ಮಧ್ಯದಲ್ಲಿ ರಾವಣನ ಗೆಲ್ಲಕ್ ಆಗತ್ತೋ ಇಲ್ವಂತ ರಾಮನಿಗೆ ಎಷ್ಟು ಕಷ್ಟ ಬಂತು. ಅವಾಗ ಅಗಸ್ತ್ಯ ಮುನಿಗಳು ಬಂದು ಆದಿತ್ಯರದವನ್ನು ಹೇಳ್ತಾರೆ, ಹೇಳಿ ನಿನ್ನ ಸೂರ್ಯವಂಶದಲ್ಲಿ ಬಂದಂತ ರಾಮ ನೀನ್ ಈ ಒಂದು ಆದಿತ್ಯ ಹೃದಯವನ್ನ ಹೇಳಿ ಆಮೇಲೆ ಯುದ್ಧ ಮಾಡು ನಿನಗೆ, ಯಾಕಂದ್ರೆ ಅವನು ಸಾಮಾನ್ಯನಲ್ಲ. ಅವನು ಇವನು ರಾಮಚಂದ್ರ ಪ್ರಭು ಕ್ಷತ್ರಿಯ, ಅವನು ಬ್ರಾಹ್ಮಣ ಕುಲದಲ್ಲಿ ಬಂದು ತಪಸ್ಸನ್ನು ಮಾಡಿ ಈಶ್ವರ ಭಕ್ತ, ಆದ್ರಿಂದ ಅವನನ್ನ ನೀನ್ ಕೊಲ್ಲುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾರೆ ಆ ಯುದ್ಧ ರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು. ಅವಾಗ ಆದಿತ್ಯರದನ್ನು ಹೇಳಿ ಸೂರ್ಯನಿಗೆ ಇದು ಮಾಡಿ ಆಮೇಲೆನೆ ಅವನ್ನ ಕೊಲ್ಲಕ್ಕಾಗೋದು. ಹಾಗೆ ಕೊನೆ ದಿವಸ ಎಲ್ಲವನ್ನು ಕಳ್ಕೊಂಬಿಟ್ಟ. ಅವಾಗ ರಾಮಚಂದ್ರ ಪ್ರಭು ಹೇಳ್ತಾರೆ, ರಾವಣೇಶ್ವರ ನೀನು ಮೊದಲ ದಿವಸ ಬಂದಿಯಲ್ಲ ಆ ರಾಜ ಟಿವಿಯಿಂದ ಎಲ್ಲವನ್ನು ಇದು ಸಜ್ಜಾಗಿ ರಥದ ಸಮೇತವಾಗಿ ಬಂದಿಯಲ್ಲ, ನಾನು ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ಗೌರವಿಸ್ಬೇಕು, ರಾಮನಿಂದ ಕಲಿಬೇಕು ಅದನ್ನ. ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಇವತ್ತು ಎಲ್ಲವನ್ನೂ ಕಳ್ಕೊಂಡು ನಿನ್ನ ಒಂದು ಕಣ್ಣು, ನೀನು ಭೂಮಿಯನ್ನು ನೋಡಿದ್ದೆ ನಾನು ನೋಡಿರ್ಲಿಲ್ಲ, ಆ ಭೂಮಿಯನ್ನು ನೀನು ನೋಡುವಾಗ ನಾನು ನೋಡ್ಲಾರೆ ಈ ದೃಶ್ಯವನ್ನು, ನೀನು ಒಬ್ಬ ರಾಜ ಆದ್ರಿಂದ
ನೀನು ಇವತ್ತು ಹೋಗಿ ಯೋಚನೆ ಮಾಡು, ನಿನ್ನ ಮೈಗೆಲ್ಲ ಪೂರ್ತಿ ಗಾಯ ಆಗಿದೆ, ಆ ಗಾಯಕ್ಕೆಲ್ಲ ಔಷಧಿ ಲೇಪನ ಮಾಡ್ಕೋ, ಇವತ್ತು ನೀನೇನಾದರೂ ಸೀತೆಯನ್ನು ನಾನು ತಂದು ನಿನ್ಗೆ ಒಪ್ಪಿಸ್ತೀನಿ ಅಂತ ನಾನು ಯಾರು ಶರಣಾಗತಿ ಕೇಳಿದ್ರು ಅವ್ರಿಗೆ ಅಭಯ ಕೊಡ್ತೀನಿ, ಇವತ್ತಿಗೂ ನಿನ್ನ ಮೇಲೆ ನನಗೊಂದು ಸ್ವಲ್ಪನೂ ಲವಲೇಶವೂ ಕೋಪ ಇಲ್ಲ, ಸೀತೆಯನ್ನು ತಂದು ಒಪ್ಪಿಸಿದ್ರೆ ನಾನು ಖಂಡಿತವಾಗಲೂ ನಿನ್ನ ರಾಜ್ಯ ನಿನಗೆ ಕೊಟ್ಬಿಡ್ತೀನಪ್ಪ, ನಾನು ನಿನ್ ಗೆದ್ದಿದ್ದೀನಿ ಅಂತ ಹೇಳಿ ನಿನ್ನ ರಾಜ್ಯ ನನಗೆ ಬೇಡ, ರಾಜ್ಯವನ್ನು ಕೊಟ್ಟು ನಿನ್ನನ್ನು ಏನೋ ನಿನಗೆ ತೊಂದರೆ ಇಲ್ಲದೆ ನಿನಗೆ ನಾನು ರಾಜ್ಯವನ್ನು ಕೊಡ್ತೀನಿ ಶರಣಾಗತಿ ಅಂತ ಹೇಳಿಬಿಟ್ಟು ನೀನು ಸೀತೆಯನ್ನು ತಂದು ಬಿಟ್ಟುಬಿಡಪ್ಪ ಅಂತ ಹೇಳ್ತಾನೆ ರಾಮಚಂದ್ರ ಪ್ರಭು. ಈ ಗುಣ ಯಾರಿಗೆ ಬರುತ್ತೆ? ಒಬ್ಬ ಶತ್ರುವನ್ನ, ಎಲ್ಲ ಕಳ್ಕೊಂಡಿರುವಂತಹ ಶತ್ರುವನ್ನ ಅಷ್ಟು ಗೌರವಿಸುವಂಥ ಗುಣ ಯಾರಿಗೆ ಬರುತ್ತೆ? ನಮ್ಮ ಒಂದು ಈಗ ನಾವು ಯಾಕೆಂದ್ರೆ ಇವಾಗ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡಬೇಕು. ಯಾರಾದರೂ ಒಬ್ಬ ತಪ್ಪೇ ಮಾಡ್ದಿರ ಕೂಡ ಏನಾದರೂ ಹೋಗಿ ಒಂದು FIR ಹಾಕಿ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡ ಅಂತಂದರೆ ಯಾರನ್ನೋ ಕಾಪಾಡೋಕ್ಕೋಸ್ಕರ, ಪದವಿ ಇರೋವಂಥ ಅವ್ರ ಮಕ್ಕಳನ್ನೆಲ್ಲ ಕಾಪಾಡೋದಕ್ಕೋಸ್ಕರ FIR ಹಾಕಿದವನ ಮೇಲೆ, ಅವ್ರ ಮೇಲೆ FIR ಹಾಕಿದೆ, FIR ಹಾಕಿ ಈ ಬಡಪಾಯಿ ಮೇಲೆ ಅವನನ್ನು ಒಳಗಡೆನೆ ಕೊಂದೇ ಹಾಕ್ಬಿಡ್ತಾರಲ್ಲ, ಅದು ಹಾಗೆ ನೋಡಿದ್ರೆ ಒಬ್ಬ ಶತ್ರು ಎಲ್ಲವನ್ನೂ ಕಳ್ಕೊಂಡಿದ್ದಾನೆ, ಅವನನ್ನ ಏನು ಬೇಕಾದ್ರೂ ಮಾಡ್ಬೋದು, ಒಂದು ಬಾಣದಿಂದ ಕೊಂದಾಕ್ಬಿಡ್ಬೋದು. ಯಾಕಂದ್ರೆ ಅಸ್ತ್ರ ಶಸ್ತ್ರಗಳು ಇದ್ದಂತ ಕಾಲ ಅದು, ಸುಮ್ಮನೆ ಒಂದು ಮಂತ್ರವನ್ನು ಹೇಳಿ ಒಂದು ಬಾಣವನ್ನು ಬಿಟ್ಟರೆ ಅವನು ಎಲ್ಲೋದ್ರೂ ಅದನ್ನ ಹುಡ್ಕೊಂಡು ಹೋಗಿ ಅವನನ್ನ ಕೊಲ್ಬೋದು, ಎದುರುಗಡೆನೆ ಇದ್ದಾನೆ, ಸಿಕ್ಕಿದ್ದಾನೆ. ಅವಾಗ ರಾಮ ಹೇಳ್ತಾನೆ, ಇಂದ್ರ ಪೋಯ್ ನಾಳೈವ, ನೀನು ಇವತ್ತು ಹೋಗು, ಯೋಚನೆ ಮಾಡು, ಆ ಔಷಧಿಗಳೆಲ್ಲ ಮೈಗೆಲ್ಲ ಔಷಧಿ ಹಚ್ಕೋ, ನಾನು ನಿನ್ನ ನೋಡ್ಲಾರೆ ಈ ಥರ, ಹೋಗಿ ಯೋಚನೆ ಮಾಡು, ನೀನೇನಾದರೂ ಇವತ್ತು ನನಗೆ ಯುದ್ಧ ಬೇಡ ಅಂತ ಸಮಾಧಾನದಿಂದ ಬಂದ್ಬಿಟ್ರೆ ನಾನು ರಾಜ್ಯವನ್ನು ನೀನು ಕೊಟ್ಟು ಎಲ್ಲವನ್ನು ನೀನು ಕೊಟ್ಟು ಸೀತೆಯನ್ನು ಮಾತ್ರ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ದಿವಸ ಹೋಗಿ ರಾವಣೇಶ್ವರ ಅವರು ಸೋದರ ಮಾವನ ಹತ್ರ ಹೇಳ್ತಾನೆ, ಮಾವ ಎಂಥ ಒಂದು ಶತ್ರು ನನಗೆ ಶತ್ರು ಆದ್ರೂ ರಾಮಚಂದ್ರ ಪ್ರಭು, ಏನು ಒಂದು ಔದಾರ್ಯ ಮಾವ, ನನ್ನ ಶತ್ರು ಆದ್ರೂ ನಿನ್ನ ಒಂದು ತಲೆ ಭೂಮಿಯನ್ನು ನೋಡೋದು ನಾನು ನೋಡ್ಲಾರೆ, ನೀನು ಹೋಗಪ್ಪ ಇವತ್ತು ಹೋಗಿ ನಾಳೆ ಬಾ ಅಂತ ಹೇಳ್ದ. ರಾಮಾಯಣ ಇರುವ ತನಕ, ರಾಮನ ನಾಮ ಇರುವ ತನಕ, ನನ್ನ ರಾಮನೇ ರಾಮ ರಾವಣ ಯುದ್ಧಕ್ಕೆ ರಾಮ ರಾವಣ ಯುದ್ಧವೇ ಸಾಟಿ, ಈ ಥರ ಯುದ್ಧ ಪ್ರಪಂಚ ನೋಡಿಲ್ಲ, ಎಲ್ಲಿ ತನಕ ರಾಮನ ಒಂದು ನಾಮ ಇರುತ್ತೋ, ರಾಮನ ಒಂದು ಕೀರ್ತಿ ಇರುತ್ತೋ, ನನ್ನ ಕೀರ್ತಿಯೂ ಇರುತ್ತೆ, ರಾಮನ ಕೈನಲ್ಲಿ ಸಾಯುವುದೂ ಸಹ ನನಗೆ ಒಂದು ಜಯ ಮಾವ. ಇಂಥ ಒಂದು ಇಂಥ ಶತ್ರು ಕೈನಲ್ಲಿ ಎಂಥವನು ಮಾವ ರಾಮ, ಏನು ಗುಣ ಮಾವ, 16 ಗುಣಗಳು ಇದೆ ಅಂತ ನಾನು ಕೇಳಿದ್ದೆ, 16 ಗುಣಗಳಲ್ಲೂ ಅವನಲ್ಲಿ ಇದೆ ಮಾವ. ಇಂತಹ ರಾಮನ ಕೈನಲ್ಲಿ ಮುಂದೆ ಇಟ್ಟ ಕಾಲು ನಾನು ಹಿಂದೆ ಇಡಲ್ಲ, ನಾನು ರಾಮ ಹೇಳ್ದ ನಿಂತ ಸೀತೆಯನ್ನು ತಂದ್ಕೊಟ್ರೆ ನಾನು ನಿನ್ ಕೊಲ್ಲಲ್ಲ ಅಂತ, ಬೇಡ ಮಾವ, ರಾಮನ ಕೈನಲ್ಲಿ ಸಾಯುವುದು ಕೂಡ ನನಗೆ ವಿಜಯಕ್ಕಿಂತ ದೊಡ್ಡ ಇದು ಹಬ್ಬ ಅದು ನನಗೆ ಅಂತ. ಎಂಥ ಒಂದು ವೀರನ ಕೈನಲ್ಲಿ ಸಾಯೋದಕ್ಕೆ ನಾನೇ ಎಷ್ಟು ಸಂತೋಷ ಆಗತ್ತೆ ಮಾವ ನನಗೆ ಅಂತ ಹೇಳ್ತಾನೆ. ಕೂಡಾರೈ ವೆಲ್ಲುಂ ಶೀರ್, ಶತ್ರುಗಳ ಮನಸ್ಸನ್ನು ಸಹ ಗೆಲ್ಲುವಂತ ಈ ಗುಣ ಇದೆಯಲ್ಲ, ಇದು ಬೇರೆ ಯಾರಿಗೂ ಇರಕ್ ಸಾಧ್ಯನೇ ಇಲ್ಲ, ಭಗವಂತನಿಗೆ ಮಾತ್ರ ಇರತ್ತೆ. ಯಾರು ದೊಡ್ಡ ಗುಣವಂತರು ಯಾರು ಅಂತಂದ್ರೆ, ಏನೂ ಕೈಲಿಲ್ಲ ಕೈಲಿಲ್ಲ ಅಂತ ನಿರಾಯುಧ ಪಾಣಿಯಾಗಿ ಬಂದವರನ್ನ ನಾನು ನಿನಗೇನು ನಾನು ನಿನ್ನಲ್ಲಿ ಏನು ಇದು ಕೆಟ್ಟದನ್ ಮಾತ್ರ ಕೊಲ್ಬೇಕು ಅಂತಿದ್ದೆ, ನಿನ್ನನ್ ಕೊಲ್ಲೋದಕ್ಕೆ ಬರ್ಲಿಲ್ಲಪ್ಪ ಅಂತ ಹೇಳಿ ಅವನಿಗೂ ಶರಣಾಗತಿ ಕೊಟ್ಟು ಅವನನ್ನು ಕಾಪಾಡ್ತೀನಿ ಅಂತ ಹೇಳ್ತಾನಲ್ಲ, ಅವನು ನಿಜವಾದ ಭಗವಂತ ಅಲ್ವಾ. ಹಾಗೆ ಭಗವಂತನ ಒಂದು ಗುಣಕ್ಕೆ ಅವನು ಸೋತೋದ. ಕೂಡಾರೆ ವೆಲ್ಲುಂ ಶೀರ್ ಗೋವಿಂದ, ಎಲ್ಲ ಗೋವುಗಳನ್ನು ಸಹ ಪ್ರಾಣಿಗಳನ್ನು ಸಹ ಕಾಪಾಡುವಂತ ಭಗವಂತನಿಗೆ ಒಬ್ಬ ಶರಣಾಗತಿ ಬಂದಂತ ರಾಜನನ್ನ ಕಾಪಾಡಕ್ ಆಗಲ್ವಲ್ಲ, ಖಂಡಿತ ಕಾಪಾಡ್ತಾನೆ, ಈ ಗುಣದಿಂದನೇ ಗೆಲ್ತಾನೆ ರಾಮ. ಗೋವಿಂದ ಉಂದನ್ನೇ ಪಾಡಿ ಪರೆಯಿಕೊಂಡು ಯಾಂ ಪೆರುಂ ಸನ್ಮಾನಂ, ನಾವು ಶತ್ರುಗಳನ್ನು ಗೆಲ್ಲುವಂತ ನಿನ್ನ ಒಂದು ಗುಣವನ್ನು ಗಾನ ಮಾಡಿ ಬಂದ್ವಿ, ಪರೆಯಿಕೊಂಡೆ ನಾವು ಪರೈ ಪರಿ ಅಂತ ಹೇಳ್ತಿದ್ವಿ, ಸರಿಮಾ ಏನ್ ಬೇಕು ನಿಮ್ಗೆ, ಸಿಂಹಾಸನ ಬಂದು ಕೂತ್ಕೋ, ಏನ್ ಬೇಕಾದ್ರೂ ಕೇಳ್ತೀವಿ ಇಂದಿಯಲ್ಲ, ಏನ್ ಬೇಕು ನಿಮ್ಗೆ ಅಂತ ಭಗವಂತ ಕೇಳಿದಾಗ ಇವ್ರು ಹೇಳ್ತಾರೆ, ಶೂಡಗಮೇ ತೋಳ್ಬಳೆಯೇ ತೋಡೆ ಶವಿಪ್ಪೂವೇ ಪಾಡಗಮೇ ಪಾಡಗಮೇ ಎಂದ್ರ ಅನೆಯ ಪಲ್ಗಲನು ಯಾಮಣಿ ಓಂ, ಆ ಒಂದು ಆಭರಣಗಳನ್ನೆಲ್ಲ ಕೊಡ್ಬೇಕು. ಯಾಕೆ ಗೊತ್ತಾ,
ನಾವು ಮಾಡಿರುವಂತ ವ್ರತ ಸಾಮಾನ್ಯದಲ್ಲ ವ್ರತ ಕೃಷ್ಣ, ನಾವು ಕೃಷ್ಣನನ್ನೇ ಪಡ್ಕೊಂಡಿದ್ದೀವಿ ಅಂತ ಹೇಳಿದ ಮೇಲೆ ನೀನೇ ಬೇಕು ಅಂತ ಬಂದಿದ್ದೀವಿ, ಇವಾಗ ನಾವೆಲ್ಲ ನಿನ್ನ ಸೊತ್ತು ಅಂತ ಆದ್ಮೇಲೆ ನಮಗೆ ಸರಿಯಾಗಿ ನಿನ್ನ ಒಂದು ಕೀರ್ತಿಗೆ ತಕ್ಕಂತೆ ನೀನು ರಾಜ ಅಲ್ವಾ, ನೀನು ನಿನಗೆ ತಕ್ಕಂತೆ ನಮಗೆ ಕೊಡಬೇಕು, ನಾವು ಎಲ್ಲ ಆಭರಣಗಳನ್ನು ಹಾಕೋಬೇಕು, ನೀನು ಕೊಟ್ಟಂತ ಆಭರಣ, ನೀನು ಕೊಟ್ಟಂತ ಒಂದು ಇಷ್ಟು ದಿವಸ ನೆಯ್ಯುಣ್ಣೋಂ ಪಾಲುಣ್ಣೋಂ ನಾಟ್ಕಾಲೆ ನೀರಾಡಿ ಮೈಯಿಟ್ಟೆಳ್ದೋ ಮಲರಿಟ್ಟು ನಾ ಮುಡಿಯೋಂ ಅಂತ ವ್ರತ ಕಾಲದಲ್ಲಿದ್ವಿ, ಇವಾಗ ಸಂಭ್ರಮ. ಯಾಕೆ ಗೊತ್ತಾ, ಇನ್ನೇನು ಈ ಒಂದು ವ್ರತವನ್ನು ಮುಗಿಸ್ತಾ ಇದ್ದೀವಿ, ಇವಾಗ ನಿನ್ನ ಜೊತೆಯಲ್ಲಿ ಇರುವಂತ ಒಂದು ಸಂಭ್ರಮ, ಆದ್ರಿಂದ ನೀನೇ ಬಂದು ನಮ್ಗೆ ಸಿಕ್ಕಿದ್ಯಾ ಅನ್ನುವಂತ ಸಂಭ್ರಮ ಇರೋದ್ರಿಂದ ನಾವೆಲ್ಲ ಅಲಂಕಾರ ಮಾಡಿಕೊಂಡು ನೀನು ಕೊಟ್ಟಂತ ನಿನ್ನ ಪೀತಲವಾದ ವಾಡೆ ಉಡುತ್ತಿ ಅಂತ ಹೇಳ್ತಾರೆ ಆಳ್ವಾರ್, ನೀನು ಹಾಕೊಂಡಿರುವಂತ ಪೀತಾಂಬರವನ್ನ ನಮಗೆ ಕೊಡ್ಬೇಕು, ನಪ್ಪಿನೇ ವಿರಾಟಿ ನೀನು ಇಬ್ರು ನಮ್ಗೆ ಎಲ್ಲಾ ಆಭರಣಗಳನ್ನು ಕೊಡ್ಬೇಕು, ಒಬ್ರಿಗಿಬ್ರಿಗಲ್ಲ 5 ಲಕ್ಷ ಜನ ಇದೀವಿ, 5 ಲಕ್ಷ ಕೂಡಿ ಪೇರ್ ಇಟ್ಕೋ, ನಾವು ಗೋಪಿಕಾ ಸ್ತ್ರೀಗಳು ಅತ್ತನ ಪೇರ್ಗೂ ನೀ ಕುಡ್ಕೊಣ, ಎಲ್ಲರಿಗೂ ಕೊಡ್ಬೇಕು, ಬರೀ ಕೊಡೋದ್ ಮಾತ್ರ ಅಲ್ಲ ಕೃಷ್ಣ, ನೀನ್ ನಮ್ ಎಲ್ರಿಗೂ ಹಾಕ್ಬೇಕು ಅಂತ ಹೇಳ್ತಾಳೆ. ಇದೊಳ್ಳೆ ಚೆನ್ನಾಯ್ತಲ್ಲ, ಒಂದು ಹುಡುಗಿ ಮದ್ವೆಗೆ ತಯಾರಾಗ್ಬೇಕು ಅದಕ್ಕೆ ಅಂದ್ರೆ ನಮ್ಮ ಮುಹೂರ್ತಕ್ಕೆ ಸಮಯ ಆಯ್ತು, ಮುಹೂರ್ತಕ್ಕೆ ಸಮಯ ಆಯ್ತು ಅಂತ ಹೇಳ್ತೀವಲ್ಲ, ಇಷ್ಟು ಜನಕ್ಕೆ ಕೊಡೋದೇನೋ ಕೊಡ್ತೀನಿ, ಇಷ್ಟು ಜನಕ್ಕೆ ಹಾಕ್ಬೇಕಂದ್ರೆ ಹೆಂಗಮ್ಮ ಆಗತ್ತೆ, ನನ್ ಕೈಲಾಗಲ್ಲ. ಕೃಷ್ಣ ನೀನ್ ಯಾರು ಅಂತ ನಮಗ್ ಗೊತ್ತು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಸಹಸ್ರ ರೂಪದಲ್ಲಿ ಇರುವಂತ ನೀನು ಇಷ್ಟು ಜನಕ್ಕೂ ಎಲ್ಲರಿಗೂ ಒಡವೆಯನ್ನು ಕೊಟ್ಟು ಆ ಒಡವೆಯನ್ನು ನೀನೇ ಹಾಕ್ಬೇಕು ಅಂತ ಹೇಳಿ ಒಬ್ಬೊಬ್ಳು ಗೋಪಿಕಾಶ್ರೀ ಆ ಭಗವಂತ ಕಿವಿಗೆ ಹಾಕುವಾಗ ಕೃಷ್ಣನೇ ನೋಡ್ತಿದ್ದಾಳೆ. ಇದಲ್ವಾ ನಿಜವಾದ ಹಬ್ಬ, ಇದಲ್ವಾ ನಿಜವಾದ ನಮ್ಗೆ ಬೇಕಾದದ್ದು, ಕೃಷ್ಣನೇ ಬೇಕು ಅಂತ ಕೇಳಿದ್ರಲ್ಲ, ಕೃಷ್ಣನ ಜೊತೆಲಿ ಇರೋದು ಆನಂದ, ಕೃಷ್ಣನೇ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅವನ ಸೌಂದರ್ಯವನ್ನು ದೂರದಿಂದ ನೋಡಕ್ಕಾಗತ್ತಾ, ಕಣ್ಣಿನಿಂದ ಹಂಗೆ ಹೀರ್ತಾ ಇದ್ದಾರೆ ಅವನ ಸೌಂದರ್ಯವನ್ನ. ಅವಾಗ ಹಾಕು ಕೃಷ್ಣ ಅಂತಿದ್ದಾಳೆ. ಸರಿ ಕಿವಿಗೆ ಹಾಕಲ, ಈ ಕೈಗೆ ತೋಳುಗಳು ತೋಳ್ಪಟ್ಟಿಗಳು ಹಾಕ್ತಾ, ಹಾಕು ಕೃಷ್ಣ ಅಂತಿದ್ದಾಳೆ. ತನ್ನ ಒಂದೊಂದು ನಡುವಿಗೆ ಹಾಕೊಂಡ, ಕಾಲ್ಗೆ ಆ ಗೆಜ್ಜೆಗಳೆಲ್ಲ ಕೂಡ ನೀನ್ ಕೊಡ್ಬೇಕು, ಪಾಡಗಂ ಆ ಗೆಜ್ಜೆನೆಲ್ಲ ನೀನ್ ಕೊಡ್ಬೇಕು, ನಾವು ಹಾಕೋಬೇಕು ಅಂತ ಹೇಳಿ ಹೇಳ್ಕೊಂಡಿದ್ರೆ, ಮೂಪಟ್ಟನ್ನು ಎಲ್ರೂ ಏನೇ ಎಷ್ಟೊಂದು ಕೃಷ್ಣ ಎಷ್ಟಾದ್ರೆ ಅಷ್ಟು ಜೊತೆ ಅವನ ಜೊತೆಯಲ್ಲಿ ಇರ್ಬೇಕು, ಅವ್ನ್ ಬಿಟ್ಟು ಎಲ್ಲೊಟ್ಟೋಗ್ತಾನ ಅಂತೇಳಿ ಮೂಗ್ಬಟ್ಟನ್ನು ಹಾಕೊಂತಾಳೆ. ಇದೊಳ್ಳೆ ಚೆನ್ನಾಯ್ತಲ್ಲ, ಹೆಣ್ಮಕ್ಳು ಹಾಕೊಳ್ಳೋದೇ ಕಷ್ಟ ಇದು, ನಾನು ಹೆಂಗ ಹಾಕೋದು ಅಂತಂದ್ರೆ ಆ ಮೂಗನ್ನ ಹತ್ರ ಕೃಷ್ಣ ಹತ್ರ ಬಂದು ಹಾಕ್ತಾನಲ್ಲ, ಹಾಗೆ ಕೃಷ್ಣನನ್ನೇ ನೋಡ್ತಿದ್ದಾಳೆ. ಹಾಕು ಕೃಷ್ಣ ಹಿಂಗಂತಾಳೆ ಅರ್ಬಿದೋಗುತ್ತೆ, ಅವಾಗ ತಿರ್ಗಾ ಅವನು ಹಾಕ್ತಾನೆ. ಏನು ಒಂದು ಆನಂದ ಪಡ್ತಿದ್ದಾರೆ ಕೃಷ್ಣನ ಒಂದು ಸಾನ್ನಿಧ್ಯದಲ್ಲಿ ಅಂದ್ರೆ ಸಾಮೀಪ್ಯಂ, ಸಾಮೀಪ್ಯಂ ಹತ್ರದಲ್ಲಿ, ಕೃಷ್ಣನ ಹತ್ರದಲ್ಲಿ ಸಾಮೀಪ್ಯದಲ್ಲಿ ಇದ್ದು ಅವನ ಒಂದು ಸೌಂದರ್ಯವನ್ನೆಲ್ಲ ನೋಡಿ ಹಾಗೆ ಕಣ್ಣಿನಲ್ಲಿ ಹೀರ್ತಾ ಇದ್ದಾರೆ ಅವನ ಸೌಂದರ್ಯವನ್ನು. ಆಹಾ, ಏನು ದಿವ್ಯ ಮಂಗಳ ವಿಗ್ರಹ ಕೃಷ್ಣ, ನಿನ್ನ ನೋಡ್ತಾ ಇದ್ರೆ ಈ ಒಡವೆಗಳೆಲ್ಲ ಎಷ್ಟು ಬೇಗ ಹಾಕ್ಬಿಟ್ಟಿಯಲ್ಲ ಅಂತ ಅನ್ಕೋತಿದ್ದಾರೆ. ಇದು ಒಳ್ಳೆ ಚೆನ್ನಾಗಿದೆ ಕಣೆ, ಎಲ್ರಿಗೂ ಒಡವೆ ಹಾಕಕ್ಕಾಗತ್ತೇನೆ ಅಂತಂದ್ರೆ ಹಾಕ್ಬೇಕು, ನೀನು ಸಿಂಹಾಸ ಅದಕ್ಕೆ ನಾವು ಸಿಂಹಾಸನ ಮೇಲೆ ಕೂತ್ಕೊಂಡು ನಿನ್ ಮಾತನ್ನು ಕೊಡ್ಬೇಕು ಅಂತ ಹೇಳಿದ್ದು, ನೀನ್ ಸಿಂಹಾಸನ ಕಿತ್ಕೊಂಡು ನೀವ್ ಏನ್ ಹೇಳಿದ್ರು ಮಾಡ್ತೀನಿ, ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ಯೋ ಇಲ್ವೋ, ಮಾತನ್ನ ಉಳಿಸ್ಕೋ ಕೃಷ್ಣ. ಶೂಡಗಮೇ ತೋಳ್ವಳೆಯೇ ತೋಡೇ ಶವಿಪ್ಪುವೇ ಪಾಡಗಮೇ ಎಂದ್ರನಿಯ ಪಲ್ಗಲನು ಯಾಮಣಿ ಓಂ, ಎಲ್ಲಾ ಒಂದು ಒಡವೆಗಳನ್ನ ನಾವು ಹಾಕೋತೀವಿ. ಯಾಮಣಿ ಓಂ ಆಡೆ ಉಡುಪು, ಒಳ್ಳೆ ಪಟ್ಟು ಪೀತಾಂಬರವನ್ನು ಕೊಡ್ಬೇಕು ಕೃಷ್ಣ ನೀನು. ಯಾಕೆ ಗೊತ್ತಾ, ನಾವೆಲ್ಲ ಕೃಷ್ಣನೇ ನಮ್ಮನ್ನ ಭಕ್ತರಾಗಿ ಒಪ್ಕೊಂಡಿದ್ದಾನೆ ಅಂತ ಹೇಳಿ, ಕೃಷ್ಣನ ಒಂದು ಭಕ್ತರು, ಕೃಷ್ಣನ ಗೋದಾ ಒಂದು ಇದ್ರಲ್ಲಿ ಬಂದವರು, ನಪ್ಪಿನೇ ವಿರಾಟಿನೇ ನಮ್ಗೆ ಒಡವೆ ವಸ್ತ್ರ ಎಲ್ಲ ಕೊಟ್ಟಿದ್ದಾಳೆ ಅಂದ್ರೆ, ಕೃಷ್ಣನ ಒಂದು ಮನೆಯಿಂದ ಬಂದಂತ ಒಡವೆ ವಸ್ತ್ರಗಳು ಎಷ್ಟು ಚೆನ್ನಾಗಿರ್ಬೋದು, ಹಾಗೆ ನಾವೆಲ್ರಿಗೂ ಹಾಕಿ ತೋರಿಸ್ತೀವಿ. ನಾವೆಲ್ಲ ಈ ಒಂದು ಗೋದಾ ಇದ್ರಲ್ಲಿ ಇದ್ದೀವಿ, ನೀವೆಲ್ಲ ಬಂದ ನಮ್ಮನ್ನ ನೋಡೋರೆಲ್ಲ ಆಹಾ ನಾವು ಹೋಗ್ದೆ ಹೋಗ್ಬಿಟ್ವಲ್ಲ, ಎಂಥ ಒಂದು ಸದವಕಾಶ, ಕೃಷ್ಣ ಭಕ್ತರಾಗಿ ನಾವು ಹೋಗಿದ್ರೆ ನಮಗೂ ಇದೆಲ್ಲ ಸಿಕ್ಕಿರೋದಲ್ಲ ಅಂತ ಎಲ್ಲರೂ ಆಹಾ ನಾವು ಬರ್ಲಿಲ್ಲ ಅಂತ ಅನ್ಕೊಂಡವರೆಲ್ಲ ಮತ್ತೆ ಬರಬೇಕು, ನಮ್ಮ ಒಂದು ಈ ಒಂದು ಗೋದಾ ಸಮ್ಮುಖದಲ್ಲಿ ಸೇರ್ಕೋಬೇಕು. ಆದ್ರಿಂದ ನೀನು ಎಲ್ಲ ಪಟ್ಟೆ ಪೀತಾಂಬರ ಎಲ್ಲ ಕೊಡ್ಬೇಕು ಕೃಷ್ಣ. ಆಯ್ತು ಕೊಟ್ಟೆ, ಎಲ್ಲರಿಗೂ ಹಾಕ್ತಾ ಇದ್ದಾನೆ ಈ ಒಂದು ಪಾಡಗಂ, ಇದು ಹಾಕು ಕೃಷ್ಣ, ತಲೆಗೆ ಹಾಕು ಕೃಷ್ಣ, ಎಲ್ಲ ಹಾಕ್ತಾ ಇದ್ದಾನೆ ಕೃಷ್ಣ. ಎಂಥ ಒಂದು ಭಾಗ್ಯ, ಅಹೋಭಾಗ್ಯಂ ಅಹೋಭಾಗ್ಯಂ ಅಂತ
தோடே செவிப்பூவே பாடகமே என்ற நீ அப்பல்களும் யாம் அணிவோம் ஆடை உடுப்போம் அதன் பின்னே பால் சோறு. நாவ் ஏனு நைவேத்யம் நிமக்கு ஏன் மாடுத்தீவி கொத்தா சக்கர பொங்கல் மாடுத்தீவி. ಹಾಲಲ್ಲಿ ಹಂಗೆ ಬೆಲ್ಲದಲ್ಲಿ ಹಾಕಿ ಆ ಸಕ್ಕರೆ ಪೊಂಗಲ್ ಹಾಕೊಂಡು ನಿನಗ್ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವಾಗಿ ಸ್ವೀಕಾರ ಮಾಡ್ತೀವಿ. ಪಾಲ್ಶೋರು ಮೂಡನೆಯ ಪೆಯ್ದು ಮುಳಂಗೈ ವಳಿವಾರ ಕೂಡಿಯಿರಿಂದ ಕುಳಿರಿಂದೇಲನು. ಮೂಡನೆಯ ಪೆಯ್ದು ನಾವು ಆ ಒಂದು ಸಕ್ಕರೆ ಪೊಂಗಲ್ನ ತೆಗೆದುಕೊಂಡು ಇಟ್ಕೊಂಡ್ರೆ ಕೈನಲ್ಲಿ ಅದರಿಂದ ಬರುವಂತ ತುಪ್ಪ ಇಲ್ಲಿ ತನಕ ಹಂಗೆ ಹರಿದು ಬರಬೇಕು, ಅಷ್ಟು ತುಪ್ಪ ಹಾಕ್ಬೇಕು ಅಂತ ಹೇಳ್ತಾರೆ. ಆಹಾ, ನಿಮ್ಗೆಲ್ಲ ಏನೋ ಇದು ಹಸುಗಳಿತ್ತು, ಬೇಕಾದಷ್ಟು ಸಾವಿರಾರು ಹಸುಗಳು, ಅಷ್ಟು ತುಪ್ಪ ಹಾಕ್ಬೇಕಂದ್ರೆ ಹೌದೌದು ಅಷ್ಟೊಂದು ತುಪ್ಪ ಹಾಕ್ಬೇಕು ಅಂತ ಹೇಳ್ತಿದ್ದಾಳೆ ಅಣ್ಣಾಳ್ ತಾಯಾರ್. ಇದು ಅರ್ಥ ಅಷ್ಟೆ, ಅದರ ಅಂತರಾರ್ಥ ತಾತ್ಪರ್ಯ ಏನು ಅಂತಂದ್ರೆ ಈ ಒಂದು ಆಭರಣಗಳನ್ನೆಲ್ಲ ಇಲ್ಲಿ ಹಾಕೋತೀವಿ, ಆದ್ರೆ ಈ ಆಭರಣಗಳು ಏನಾದ್ರೂ ಹೊರಗಡೆ ಮೇಲೆ ನಾವು ಎಲ್ಲವನ್ನು ಬಿಟ್ಟು ಹೋಗುವಾಗ ತಗೊಂಡು ಹೋಗಕ್ ಆಗತ್ತ ಅಂದ್ರೆ ಆಗಲ್ಲ. ಈ ಆಭರಣಗಳೆಲ್ಲ ನಿಜವಾಗ್ಲೂ ಯಾವುದು ಗೊತ್ತಾ, ಈ ಒಂದು ಕಿವಿಗಳಿಗೆ ಆಭರಣ, ಆ ಒಂದು ಇದು ಹಾಕೋತಾರಲ್ವಾ ಈ ಓಲೆ, ಓಲೆ ಅಲ್ಲ ಕಿವಿಗೆ ಆಭರಣ, ಓಲೆ ಬದಲಾಗಿ ಯಾವ ಆಭರಣವನ್ನು ಹಾಕೋಬೇಕು? ಆಚಾರ್ಯರು ಕಿವಿನಲ್ಲಿ ಅಷ್ಟಾಕ್ಷರ ಮಹಾಮಂತ್ರ ಹೇಳ್ತಾರಲ್ಲ ಅದು ಕಿವಿಗೆ ಓಲೆ. ಮತ್ತೆ ಇಲ್ಲಿ ಹಾಕೋತಾರಲ್ಲ ಮೇಲೆ ಈ ಕಿವಿ ಚುಚ್ಕೊಂಡು, ಇದು ಯಾವ್ದು ಆಭರಣ ಅಂತ ಹೇಳಿದ್ರೆ ಅಷ್ಟಾಕ್ಷರ ಮಹಾಮಂತ್ರ ಹೇಳಿದ್ಮೇಲೆ ದ್ವಯ ಮಂತ್ರ ಹೇಳ್ತಾರೆ. ಶ್ರೀಮನ್ ನಾರಾಯಣ ಚರಣವು ಚರಣವು ಪ್ರಪದ್ಯೇ ಶ್ರೀಮನ್ ನಾರಾಯಣ ನಮಃ ಶ್ರೀಮತೇ ರಾಮಾಂಜಾಯ ನಮಃ ಅಂತ ಹೇಳ್ತೀವಲ್ಲ ಅದು ದ್ವಯ ಮಂತ್ರ. ಆ ದ್ವಯ ಮಂತ್ರ ಈ ಒಂದು ಮೇಲ್ ಕಿವಿಗೆ ಆಭರಣ. ಹಾಗೆ ನಮ್ಮ ಅಜ್ಜಿರ ಕಾಲದಲ್ಲೆಲ್ಲ ಹಾಕೊಂಡ್ರು, ಇವಾಗ ತುಂಬಾ ಹಾಕೋತಾರೆ ಮೇಲೆ. ಅದು ತಲೆಗೆ ಯಾವ್ದು ಆಭರಣ ಅಂತ ಕೇಳಿದ್ರೆ ಭಗವಂತನ ಒಂದು ತುಳಸಿ, ಅವನ ಒಂದು ಹೂ ಏನಿರುತ್ತೋ ಅದನ್ನ ನಾವು ತಲೆಯಿಂದ ಸ್ವೀಕಾರ ಮಾಡ್ತೀವಲ್ಲ ಅದು ಈ ನೆತ್ತಿ ಚುಟ್ಟು ಇದು ಸೂರ್ಯ ಚಂದ್ರ ಎಲ್ಲ ಹೇಳ್ತಾರಲ್ಲ ಅದು ನಿಜವಾದ ತಲೆಗೆ ಆಭರಣ. ಅವನ ಒಂದು ತುಳಸಿಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡು, ಅಪ್ಪ ನಿನ್ನ ಪಾದದೋಳು ಸೋಕಿದ ಈ ತುಳಸಿ ನನ್ನ ತಲೆಗೆ ಆಭರಣ, ಸರಿ ಈ ಒಂದು ಹಣೆಗೆ ಯಾವ್ದು ಆಭರಣ? ಅವನ ಒಂದು ಊರ್ಧ್ವ ಪುಂಡ್ರ ಇಟ್ಕೊಂಡು ಭಗವಂತನ ಒಂದು ಕುಂಕುಮ ತೆಗೆದು ನಪ್ಪಿನ ವಿರಾಟಿ ಲಕ್ಷ್ಮಿಗೆ ಅರ್ಚನೆ ಮಾಡಿದಂತ ಕುಂಕುಮ ಹಣೆಗೆ ಆಭರಣ. ಕಣ್ಣಿಗೆ ಯಾವ್ದು ಆಭರಣ? ಕೃಷ್ಣನನ್ನು ನೋಡುವುದೇ ಕಣ್ಣಿಗೆ ಆಭರಣ. ಮತ್ತೆ ಈ ಮೂಗಿಗೆ ಯಾವ್ದು ಆಭರಣ? ತುಳಸಿಯನ್ನು ತಗೊಂಡು ಆಹಾ ಗಮಗಮ ಅಂತ ಇದೆ ಅಂತ ಹೇಳಿ ಅದನ್ನ ವಾಸನೆ ನೋಡ್ತೀವಲ್ಲ ಅದು ಮೂಗಿಗೆ ಆಭರಣ. ಮತ್ತೆ ಈ ಕತ್ತಿಗೆಲ್ಲ ಯಾವ್ದು ಆಭರಣ? ಹೃದಯದಲ್ಲಿ ಹೃದಯ ಮಂದಿರದಲ್ಲಿ ಭಗವಂತನನ್ನ ಇರಿಸ್ಕೊಂಡು ಅವನನ್ನೇ ಸದಾ ಸರ್ವಕಾಲವು ನೆನೆಸ್ಕೊಂತಿರೋದೇ ಹೃದಯಕ್ಕೆ ಆಭರಣ. ಮೇಲ್ ನಾವು ಯಾವ್ದು ಬೇಕಾದ್ರು ಒಂದು ಸರ ಹಾಕೋಬಹುದು, ಎಷ್ಟು ಬೇಕಾದ್ರೂ ಆಭರಣ ಹಾಕ್ಬೋದು, ದೊಡ್ಡ ಒಂದು ನೆಕ್ಲೆಸ್ ಹಾಕೋಬಹುದು, ಯಾವ್ದು ಹಾಕೊಂಡ್ರು ಹೃದಯದಲ್ಲಿ ಭಗವಂತ ಇರುವುದೇ ನಿಜವಾದ ಆಭರಣ. ಈ ಕೈಗಳಿಗೆ ಯಾವ್ದು ಆಭರಣ? ಎರಡೂ ಕೈಗಳೆತ್ಕೊಂಡು ಗೋವಿಂದ 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 ಅಂತ ಹೇಳ್ತೀವಲ್ಲ ಇದು ಕೈಗಳಿಗೆ ಆಭರಣ. ಈ ಕಾಲಿಗೆ ಯಾವ್ದು ಆಭರಣ? ಕೃಷ್ಣನ ದೇವಸ್ಥಾನವನ್ನು ಹುಡ್ಕೊಂಡು ಹುಡ್ಕೊಂಡು ಓಡುತ್ತೀವಲ್ಲ ಅದು ಕಾಲಿಗೆ ಆಭರಣ. ಈ ಒಂದು ನಡುವಿಗೆ ಯಾವ್ದು ಆಭರಣ? ಈ ಒಂದು ಆಸೆ ಎಲ್ಲ ಕಡಿಮೆ ಇದ್ದು ನಡುವು ಚಿಕ್ಕದಾಗಿರ್ಬೇಕು, ವೈರಾಗ್ಯವೇ ಈ ಒಂದು ನಡುವಿಗೆ ಆಭರಣ. ಹೀಗೆ ಈ ಆಭರಣವನ್ನೆಲ್ಲ ಯಾರು ಹಾಕೊಂಡಿದ್ದಾರೋ ಇಲ್ಲಿ. ಮತ್ತೆ ಈ ಕೈಗಳಿಗೆ ಯಾವ್ದು ಆಭರಣ? ಆಚಾರ್ಯರು ಇಡುವಂತ ಶಂಕು ಚಕ್ರಾದಿ ಚಿಹ್ನಗಳೇ ಈ ಕೈಗಳಿಗೆ ಆಭರಣ. ವಂಕಿ ಅಂತ ಹೇಳ್ತೀವಲ್ಲ ಆ ವಂಕಿಗೆ ಬದಲಾಗಿ ಈ ಒಂದು ಆಚಾರ್ಯರು ಆ ಒಂದು ನಮ್ಗೆ ಪಂಚ ಸಂಸ್ಕಾರ ಅಂತ ಮಾಡ್ತಾರೆ, ಅದರಲ್ಲಿ ಇದು ತರ ಇದು ಮಾಡ್ತಾರೆ. ಆ ಬೆಂಕಿಯಲ್ಲಿ ಇದೆಲ್ಲ ಹೋಮವೆಲ್ಲ ಮಾಡಿ ಆ ಹೋಮದಲ್ಲಿ ಆ ಶಂಕು ಚಕ್ರವನ್ನ ಇಟ್ಟು ಈ ಎರಡು ಕೈಗಳಿಗೆ ಶಂಕು ಚಕ್ರಗಳನ್ನು ಚಿಹ್ನೆಯನ್ನು ಕೊಡ್ತಾರೆ, ಅದು ಸಮಾಶ್ರಾಣ ಅಂತ ಹೇಳಿ. ಆ ಸಮಾಶ್ರಾಣವನ್ನು ಮಾಡಿದಾಗ ಆ ಎರಡು ಕೈಗಳಲ್ಲಿ ತೋಳುಗಳಲ್ಲಿ ಶಂಕು ಚಕ್ರಗಳನ್ನ ಆಚಾರ್ಯರ ಕೈನಲ್ಲಿ ಇಡ್ಸ್ಕೋತೀವಲ್ಲ ಅದು ಈ ತೋಳುಗಳಿಗೆ ಆಭರಣ. ಇಂತಹ ಆಭರಣ ಹಾಕೋಬೇಕೇ ಹೊರತು ಇದನ್ನ ನಾವು ಹೋಗುವಾಗ ಇಟ್ಕೊಂಡು ಜೊತೆಯಲ್ಲಿ ಹೊತ್ಕೊಂಡು ಹೋಗ್ಬೋದು. ಇಂತಹ ಆಭರಣಗಳನ್ನೆಲ್ಲ ಹಾಕೊಂಡು ಅಲ್ಲಿ ಹೋದಾಗ ಯಮ ಯಮ ಏನ್ ಹೇಳ್ತಾನೆ, ಅಪ್ಪ ಅದು ಆಚಾರ್ಯರ ಸಮ್ಮುಖದಲ್ಲಿ ಬಂದಿರುವಂತ ಒಂದು ಜೀವ, ಅದನ್ನ ನಾವು ಹೋಗ್ಬಾರ್ದು, ವಿಷ್ಣು ಭಟ್ಟರೇ ಬಂದು ಕರ್ಕೊಂಡು ಹೋಗ್ತಾರೆ, ಏನು ಇದು ನಮಗೆ ಭಗವಂತ ಈ ಪೋಸ್ಟ್ ಎಲ್ಲ ಮಾಡುವಾಗ ಸೀಲ್ ಹಾಕ್ತಾರೆ ನೋಡಿ,
ಅದು ಎಲ್ಲಿ ಹೋಗ್ಬೇಕು ಅನ್ನೋದು ಪರ್ಫೆಕ್ಟ್ ಅಡ್ರೆಸ್ ಇರುತ್ತೆ ಅದರಲ್ಲಿ. ಅದೇ ತರ ನಮ್ಮನ್ನ ನನ್ನ ಸ್ವತ್ತು ಅಂತ ಭಗವಂತ ಆಚಾರ್ಯ ಮುಖೇನ ನಮಗೆ ಸೀಲ್ ಹಾಕ್ಬಿಡ್ತಾನೆ. ಬೇರೆ ಯಾರು ಬಂದು ನಮ್ಮನ್ನ ಮುಟ್ಟಕ್ ಸಾಧ್ಯನೇ ಇಲ್ಲ. ವಿಷ್ಣು ಭಟ್ಟರೇ ಬರಬೇಕು, ಅವರೇ ನಮ್ಮನ್ನ ಕರ್ಕೊಂಡು ಹೋಗಿ ಭಗವಂತನ ಸಮ್ಮುಖದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಬಿಡ್ತಾರೆ. ಹೇಗೆ ಒಂದು ಹೆಣ್ಣು ಎಲ್ಲಾ ಆಭರಣಗಳ ಹಾಕೊಂಡು ಮದುವೆಗೆ ಸಜ್ಜಾಗ್ತಾಳೋ, ನಮಗೂ ನಮ್ಮ ಆತ್ಮಕ್ಕೆ ಭಗವಂತ ಈ ಒಂದು ಆಭರಣವನ್ನೆಲ್ಲ ಕೊಟ್ಟು ನಮ್ಮ ಆಚಾರ್ಯರು ನಮ್ಮನ್ನ ಕರ್ಕೊಂಡು ಹೋಗಿ ಭಗವಂತನ ಕೈಗೆ ಕೊಟ್ಟು, ಅಪ್ಪ ಇದಕ್ಕೆ ಸಂಸ್ಕಾರನೇ ಇರಲಿಲ್ಲ ಈ ಜೀವಕ್ಕೆ, ಈ ಒಂದು ಜೀವಕ್ಕೆ ಸಂಸ್ಕಾರವನ್ನು ಕೊಟ್ಟು ನೀನೇ ಎಲ್ಲ, ಇವನನ್ನ ಬಿಟ್ಟು ನೀನು ಇರಬೇಡ. ಹೇಗೆ ಒಂದು ಹೆಣ್ಣಿಗೆ, ಅಪ್ಪ ಅಮ್ಮ ನಿನ್ನನ್ನು ಓದಿಸಿ ಇಷ್ಟೆಲ್ಲ ದೊಡ್ಡವಳು ಮಾಡಿ ಕಷ್ಟಪಟ್ಟು ನಿನಗೆ ಮದುವೆ ಮಾಡಿ ಕೊಟ್ಟಿದ್ದೀನಿ, ಇಂತಹ ಗುಣವಂತ ಸಿಗಲ್ಲ, ಏನೇ ತೊಂದರೆಗಳು ಬಂದರೂ ಇವನನ್ನ ನೀನು ಬಿಟ್ಟು ಬರಬೇಡ ಅಂತ ಹೇಳಿ ಈ ಹುಡುಗಿ ಕೈಯನ್ನು ಎತ್ಕೊಂಡು ಹೋಗಿ, ಅಪ್ಪ ಈ ಹುಡುಗಿಯನ್ನ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ನಿನ್ನ ಕೈಯಲ್ಲಿ ತಂದು ಕೊಟ್ಟಿದ್ದೀನಿ, ಅವಳು ನಿನಗಿಂತ ಚಿಕ್ಕವಳು, ಏನೇ ತಪ್ಪು ಮಾಡಿದ್ರು ಅವಳ ಕೈ ಬಿಡಬೇಡ ಅಂತ ತಗೊಂಡು ಹೋಗಿ ಮಗ ಅಳಿಯನ್ ಕೈ ಕೊಡ್ತಾರಲ್ಲ, ಹಾಗೆ ನಮ್ಮ ಆಚಾರ್ಯರು ನಮ್ಮ ಕೈಯನ್ನು ತಗೊಂಡು ಹೋಗಿ, ಜೀವಾತ್ಮ ಇದಕ್ಕೆ ಬುದ್ಧಿನೇ ಇರಲಿಲ್ಲ, ಇಷ್ಟೆಲ್ಲ ಸಂಸ್ಕಾರ ಕೊಟ್ಟು ಇದನ್ನ ಇಷ್ಟೆಲ್ಲ ಸಜ್ಜು ಮಾಡಿ ತಂದು ನಿನ್ ಕೈಗೆ ಅರ್ಪಿಸ್ತಾ ಇದ್ದೀನಿ, ನಿನ್ ಕೈ ಕೊಡ್ತಿದ್ದೀನಿ, ಏನೇ ಕಾರಣ ಬಂದ್ರು ಈ ಒಂದು ಜೀವಾತ್ಮವನ್ನು ಕೈ ಬಿಡಬೇಡ ತಂದೆ ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡಕ್ಕೆ ಆಚಾರ್ಯ ರಾಮಾನುಜರು ನಮ್ಮನ್ನ ಎತ್ಕೊಂಡು ಕರ್ಕೊಂಡು ಹೋಗಿ ಭಗವಂತನ ಕೈನಲ್ಲಿ ಒಪ್ಪಿಸ್ತಾರೆ. ಆ ಒಂದು ಭಗವಂತನ ಕೈನಲ್ಲಿ ಒಪ್ಪಿಸುವಾಗ ಅವ್ರು ಹೇಳ್ತಾರೆ, ಅಪ್ಪ ಇದಕ್ಕೆ ಬುದ್ಧಿ ಇಲ್ಲ, ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನೀನು ಕ್ಷಮಿಸು, ನೀನು ಇಷ್ಟು ದೊಡ್ಡ ವಸ್ತು ಸಿಕ್ಕಿದ್ಯಾ ಅಂತ ಗೊತ್ತಿಲ್ಲದೆ ಒಂದು ವೇಳೆ ಏನಾದರೂ ಬೇರೆ ಕಡೆ ಅವಳ ಮನಸ್ಸು ಹೋದ್ರೆ ನೀನು ಅವಳನ್ನ ನಿನ್ನ ಮುಖಕ್ಕೆ ನಿನ್ನ ಕಡೆ ತಿರುಗಿಸ್ಕೊಂಡು ಇದು ಶಾಶ್ವತವಾದ ಐಶ್ವರ್ಯ ನಾನೇ ಅಂತ ತೋರಿಸ್ಕೊಡಪ್ಪ ಅಂತ ಹೇಳ್ಕೊಡ್ತಾರಲ್ಲ, ಇಂತಹ ಒಂದು ಪಾಣಿಗ್ರಹಣ ಇವತ್ತು ಎಲ್ಲ ಆಂಡಾಳ್ ತಾಯಾರ ತಿರುಪಾವೆ ಎಲ್ಲೆಲ್ಲಿ ನಡೆಯುತ್ತೋ ಇವತ್ತು ಆಂಡಾಳ್ಗೂ ರಂಗಮನ್ನಾರ್ಗೂ ಮದುವೆ ಆಗುವಂತ ದಿನ ಇವತ್ತು. ಆಂಡಾಳ್ ರಂಗಮನ್ನಾರ್ ಮದುವೆ ಮಾತ್ರ ಅಲ್ಲ, ನಮ್ಮಂತ ಜೀವಾತ್ಮಗಳು ಯಾರ್ಯಾರಿದ್ದಾರೋ ಉದ್ಧಾರ ಆದಂತ ಈ ಜೀವಾತ್ಮ ಹೇಗಾಗತ್ತೆ ಅಂದ್ರೆ ಆಚಾರ್ಯದಿಂದ ಉದ್ಧಾರ ಆಗತ್ತೆ. ಈ ಒಂದು ಜೀವಾತ್ಮವನ್ನ ಭಗವಂತ ಕೈನಿಗೆ ಒಪ್ಪಿಸುವಂತ ದಿನ ಇದು. ಆದ್ರಿಂದನೇ ಇಷ್ಟೆಲ್ಲ ಆಭರಣ ಹಾಕೊಂಡು ಹೇಗೆ, ಯಾಕೆಂದ್ರೆ ಕೃಷ್ಣನ ಭಕ್ತರಲ್ವಾ ನಾವು, ಹೇಗೆ ಕೃಷ್ಣ ಎಷ್ಟು ಸೌಂದರ್ಯದಿಂದ ಇರ್ತಾನೋ ಎಷ್ಟು ಆಭರಣಗಳು ಹಾಕೋತಾನೋ ಅದೇ ತರ ನಾವು ಈ ಒಂದು ಆಭರಣಗಳನ್ನೆಲ್ಲ ಹಾಕೊಂಡಾಗ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಆಚಾರ್ಯರು ಒಪ್ಪಿಸ್ತಾರೆ. ಇವಾಗ ನಾವೆಲ್ಲ ಒಟ್ಟಿಗೆ ಸೇರಿದೀವಲ್ಲ, ಈ ಸಕ್ಕರೆ ಪೊಂಗಲ್ ತಿನ್ಬೇಕಲ್ಲ, ಈ ಸಕ್ಕರೆ ಪೊಂಗಲ್ ಹೆಂಗ್ ಮಾಡ್ಬೇಕು? ನಾವು ಮನೇಲಿ ಮಾಡುವಂತ ಸಕ್ಕರೆ ಪೊಂಗಲ್ಗೆ ಬೆಲ್ಲ ಅಕ್ಕಿ ಇದು ಎಲ್ಲ ಬೇಕು, ತುಪ್ಪ ಇಲ್ಲ. ಆದ್ರೆ ಪುರಂದರದಾಸರು ಹೇಳಿದ್ದಾರೆ, ಎಂತ ಇದು ಸಕ್ಕರೆ ಪೊಂಗಲ್ ಮಾಡ್ಬೇಕು ನಾವು, ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ. ಮಡಿ ಉಟ್ಕೋಬೇಕಲ್ವಾ, ವಿರಕ್ತಿ ಎಂಬ ಮಡಿ ಉಟ್ಟು, ವಿರಕ್ತಿ ಅನ್ನುವಂತ ಮಡಿಯನ್ನು ಉಟ್ಕೋಬೇಕು. ಅಲ್ಲಿ ಬೆಂಕಿ ಹಾಕ್ಬೇಕಲ್ಲ, ಈ ಅರಿಷಡ್ ವರ್ಗಗಳು ಇರುತ್ತಲ್ಲ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇದನ್ನೆಲ್ಲ ಬೆಂಕಿ ಹಾಕಿ ಅದರಲ್ಲಿ ನಾವು ಒಂದು ಪಾತ್ರೆಯನ್ನು ಇಡಬೇಕು. ನಾವು ಸದಾ ಭಗವಂತನನ್ನೇ ಹೋಗಿ ಸೇರ್ಬೇಕು ಅನ್ನುವಂತ ಪಾತ್ರೆಯನ್ನು ಇಡಬೇಕು, ಶ್ರದ್ಧೆ ಅನ್ನುವಂತ ಪಾತ್ರೆ ಇಡಬೇಕು. ಅದರಲ್ಲಿ ಅಕ್ಕಿ ಬೇಳೆ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬೇಕಲ್ವಾ. ನಾವು ಆ ಒಂದು ಮಾಡಬೇಕು, ಈ ಒಂದು ಕೆಲಸ ಮಾಡಬೇಕು ಅನ್ನುವಂತ ಸಂಕಲ್ಪ ಇರಬೇಕು. ಆ ಸಂಕಲ್ಪ ಅನ್ನುವಂತ ಪಾತ್ರೆಯನ್ನಿಟ್ಟು ಅದರಲ್ಲಿ ಶ್ರದ್ಧೆ ಅನ್ನುವಂತ ನೀರು ಹಾಕಿ ಅದರಲ್ಲಿ ಅಕ್ಕಿ ಯಾವುದನ್ನ ಹಾಕ್ಬೇಕು ಅವನ್ನ ಈ ಒಂದು ಇದನ್ನ ಸರಿಯಾಗಿ ಮಾಡ್ತೀವಿ 30 ದಿವಸ ಈ ವ್ರತವನ್ನ ಅನ್ನುವಂತ ಒಂದು ಆ ಒಂದು ತೊರೆ ಇರಬೇಕು. ಮಾಡ್ಬೇಕು 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 ಅನ್ನೋ ತೊರೆ ಇರಬೇಕು. ಅದನ್ನ ಅಕ್ಕಿಯಾಗಿ ಹಾಕಿ ಆಮೇಲೆ ಅದನ್ನ ಚೆನ್ನಾಗಿ ಹಾಲು ಹಾಕಿ ನಮ್ಮ ಶುಭ್ರವಾದ ಮನಸ್ಸು ಅನ್ನುವಂತ ಹಾಲನ್ನ ಹಾಕಿ ಅದನ್ನ ಪಕ್ವ ಮಾಡಬೇಕು. ಪಕ್ವ ಮಾಡಿದ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ಬೇಕಲ್ವಾ. ಯಾವುದು ಬೆಲ್ಲ ಗೊತ್ತಾ, ಭಕ್ತಿ ಅನ್ನುವುದೇ ಬೆಲ್ಲ. ಆ ಭಕ್ತಿ ಅನ್ನುವಂತ ಬೆಲ್ಲವನ್ನು ಹಾಕಿ ಅದು ಹಾಗೇ ಎಷ್ಟು ಹೊತ್ತು ನಮ್ಮ ಅಜ್ಜಿಯವರೆಲ್ಲ ಮಾಡೋರು ಇಜ್ಜಲು ಒಲೆಯಲ್ಲಿ ಚಿಕ್ಕದಾಗಿಟ್ಟು ಆ ಉಜ್ಜಲು ಒಲೆಯನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಪಕ್ವ ಮಾಡೋರು, ಅದು ಒಳ್ಳೆ ಲೇಹ್ಯ ತರ ಹಾಕ್ಬಿಡೋದು, ಅಷ್ಟು
ಪಕ್ವ ಮಾಡ್ಬೇಕು. ಏನಂದ್ರೆ ಈ ಆತ್ಮವನ್ನ ಭಗವಂತ ನಾಮ ಸಂಕೀರ್ತನೆಯಿಂದ ಹಾಡಿ ಹೊಗಳಿ ಹಾಡಿ ಹೊಗಳಿ, ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ್ಕೆ ಹಾಡಿ ಹೊಗಳಿ ಅವನನ್ನ ಅವನ ಕೀರ್ತಿಯನ್ನು ಕೇಳಿ ಹಾಡಿ ಹೊಗಳಿ ಅವನ ಒಂದು ಭಕ್ತರ ಕಥೆಗಳೆಲ್ಲ ಕೇಳಿ ಅವನಲ್ಲೇ ತಲ್ಲೀನಲಾಗಿರುವಂತ ಒಂದು ಸ್ಥಿತಿ ಬರುವಷ್ಟು ನಾವು ಭಕ್ತಿ ಮಾಡಬೇಕು. ಆಗ ಪಕ್ವವಾಗುತ್ತೆ ಆ ಒಂದು ಇದು. ಅಕ್ಕಿ ಬೇಳೆ ಎಲ್ಲ ಜೊತೆಗೆ ಬೆಂದು 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 ಅಕ್ಕಿ ಬೇರೆ ಬೇಳೆ ಬೇರೆ ಹಾಲು ಬೇರೆ ನೀರು ಬೇರೆ ಇರಬಾರ್ದು, ಎಲ್ಲ ಒಟ್ಟಿಗೆ ಹಂಗೆ ಕಲಿತು ಹಂಗೆ ಆ ಒಂದು ಲೇಹ್ಯ ಥರ ಆಗಬೇಕು. ಯಾವಾಗುತ್ತೆ? ಸದಾ ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಭಗವಂತನಿಂದ ಬಂದಂಥ ಸೂರ್ಯನ ಕಿರಣ ಸೂರ್ಯನಿಗೆ ಸ್ವಂತ. ಸೂರ್ಯನ ಕಿರಣದಲ್ಲಿ ಆ ಸೂರ್ಯನಿಗೆ ಇರುವಂಥ ಒಂದು ಲವಲೇಶ ಆ ಒಂದು ಶಕ್ತಿ ಇರುತ್ತೆ. ನಾನು ಸೂರ್ಯನಿಂದ ಬಂದಂಥ ಕಿರಣ, ನಾನು ಭಗವಂತನಿಂದ ಬಂದಂಥ ಒಂದು ಕಿರಣ, ಆದ್ರಿಂದ ಅವನ ಒಳ್ಳೆ ಗುಣಗಳೆಲ್ಲ ನನ್ನಲ್ಲೂ ಇರುತ್ತೆ, ಅದರಿಂದ ಅವನನ್ನು ಹೋಗಿ ಸೇರಬೇಕು ನಾನು ಅಂತ ಹೇಳಿ ನಮ್ಮ ಭಾವನೆ ಎಲ್ಲ ಆ ಥರ ಇರಬೇಕು. ನಮ್ಮ ಭಾವ ಅನ್ನುವಂಥ ತುಪ್ಪವನ್ನು ಹಾಕಬೇಕು. ಭಾವ ಮೂಲೋನ ಭಾಗ್ಯ ಮೂಲಂದುನು ಗೋವಿಂದ ಗೋವಿಂದ ಅನಿಕೊಲುವೇವೋ ಮನಸ ಭಾವ ಮೂಲೋನ ಭಾಗ್ಯ. ಆ ಭಾವ ಅನ್ನುವಂಥ ಆ ಒಂದು ತುಪ್ಪವನ್ನು ಹಾಕಬೇಕು, ಬೆಲ್ಲ ಚೆನ್ನಾಗಿ ಹಾಕ್ಬೇಕು. ಭಕ್ತಿ ಅನ್ನುವಂತ ಬೆಲ್ಲ ಚೆನ್ನಾಗಿ ಬೀಳ್ಬೇಕು. ಎಲ್ಲ ಹಾಕಿದ್ದೀನಿ, ನಾನು ಬೆಲ್ಲನೇ ಹಾಕ್ಲಿಲ್ಲ ಅಂದ್ರೆ ಹೇಗಾಗತ್ತೆ ಸಿಹಿ ಪೊಂಗಲ್? ಆಗಲ್ಲ ಅಲ್ವಾ. ಅವಾಗ ಆ ಒಂದು ಪೊಂಗಲ್ಗೆ ಭಕ್ತಿ ಅನ್ನೋದು ಬೆಲ್ಲ ಚೆನ್ನಾಗಿ ಹಾಕ್ಬೇಕು. ಬೆಲ್ಲ ಆ ಬೆಲ್ಲದಲ್ಲಿ ಸೇರಿ ಹಾಗೆ ಲೇಹ್ಯ ತರ ಹಾಕ್ಬಿಡ್ಬೇಕು. ಅವಾಗ ಭಾವ ಅನ್ನುವಂತ ತುಪ್ಪ, ಭಾವವಿಲ್ಲದೆ ಭಕ್ತಿ ಇಲ್ಲ ಅಲ್ವಾ. ಭಾವದಿಂದನೇ ಭಕ್ತಿ ಬರೋದು. ಭಾವ ಅನ್ನುವಂತ ತುಪ್ಪವನ್ನು ಎಷ್ಟು ಹಾಕ್ಬೇಕು ಗೊತ್ತಾ? ಚೆನ್ನಾಗಿ ಆ ಒಳಗಿರುವಂತ ಅಕ್ಕಿ ಬೇಳೆ ಇದು ಎಲ್ಲ ಏನು ಕಾಣಿಸ್ಬಾರ್ದು, ತುಪ್ಪ ಮಾತ್ರ ಕಾಣಿಸ್ಬೇಕು. ಅಷ್ಟು ಜಾಸ್ತಿ ತುಪ್ಪ ಹಾಕ್ಬೇಕು. ಅವಾಗ ಆ ತುಪ್ಪದ ಸಮೇತವಾಗಿ ಅದನ್ನ ಸೇರಿಸಿ 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 ಆಮೇಲೆ ನೋಡಿದ್ರೆ ತುಪ್ಪವನ್ನೆಲ್ಲ ಹೀರ್ಕೊಂಬಿಡುತ್ತದು. ಆ ಸಕ್ಕರೆ ಪೊಂಗಲ್ ಹೀರ್ಕೊಂಬಿಟ್ರೆ ನೀವು ಒಂದೇ ಒಂದು ಚಮಚ ತಗೊಂಡು ಕೈನಲ್ಲಿ ಇಟ್ಕೊಂಡ್ರೆ ಹಾಗೇ ಅದು ಹಂಗೆ ಎಲ್ಲಿ ತನಕ ಬರಬೇಕು, ಇಲ್ಲಿ ತನಕ ಹಂಗೆ ಸುರಿಬೇಕು ತುಪ್ಪ. ಅಷ್ಟು ತುಪ್ಪ ಹಾಕ್ಬೇಕು. ಸರಿ, ಗೋಡಂಬಿ ದ್ರಾಕ್ಷಿ ಹಾಕ್ಬೇಕಲ್ಲ ಅಂತಂದ್ರೆ ಭಕ್ತಿಗೆ ಮತ್ತೆ ಈ ಒಂದು ಭಾವಕ್ಕೆ ಗೋಡಂಬಿ ದ್ರಾಕ್ಷಿ ಯಾವುದು? ಅದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ. ಜ್ಞಾನ, ಜ್ಞಾನ ಅನ್ನುವಂತ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಬೇಕು. ಎಲ್ಲರೂ ಜ್ಞಾನಿಯಾಗಿರಕ್ ಸಾಧ್ಯ ಇಲ್ಲ, ಆದ್ರೆ ಗೋಡಂಬಿ ದ್ರಾಕ್ಷಿ ಇದ್ರೆ ಸಂತೋಷ, ತುಂಬಾ ಇದ್ರೆ ತುಂಬಾನೇ ಸಂತೋಷ, ಇಲ್ಲ ಒಂದ್ ಎರಡು ನಾಲ್ಕು ಐದು ಇದ್ರು ಸಂತೋಷ. ಈ ಒಂದು ಜ್ಞಾನ ಅವರವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಆದ್ರೆ ತುಪ್ಪ ಮತ್ತು ಬೆಲ್ಲ ಮಾತ್ರ ಚೆನ್ನಾಗಿ ಹಾಕ್ಬೇಕು. ಹಾಕಿ ಆ ಒಂದು ಕೈನಲ್ಲಿ ಒಂದೇ ಒಂದು ಚಮಚ ತಗೊಂಡು ಹಿಂಗ್ ಕೆಳಗಡೆ ಬಂತು ಅಂದ್ರೆ ಅದು ಏನು ಗೊತ್ತಾ? ಆನಂದ ಎನ್ನುವ ತೇಗು, ಆನಂದ ಆನಂದ ಅನ್ನುವ ತೇಗು ಬಂತು ಅಂತ ಹೇಳ್ತಾರಲ್ಲ ಹಾಗೆ. ಯಾಕೆಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿದ್ದು, ಇನ್ನೊಂದು ಭಕ್ತರ ಸಮ್ಮುಖದಲ್ಲಿ ಈ ಸತ್ಸಂಗದಲ್ಲಿ ಆ ಭಕ್ತರ ಜೊತೆಯಲ್ಲಿ ನಾವು ಈ ಒಂದು ಸಕ್ಕರೆ ಪೊಂಗಲನ್ನು ಮಾಡಿ ಆ ಒಂದು ಸಕ್ಕರೆ ಪೊಂಗಲನ್ನು ತಗೊಂಡು ಕೆಳಗೆ ತನಕ ಬಂತು ಅಂದ್ರೆ ಅದು ಆನಂದ ಆನಂದ ಅನ್ನುವಂತ ಆ ಒಂದು ತೇಗ್ ಬರತ್ತಲ್ಲ, ಇಂಥ ಸಕ್ಕರೆ ಪೊಂಗಲನ್ನು ಮಾಡ್ಕೊಂಡು ನಾವು ತಿನ್ಬೇಕು ಅಂತ ಒಂದು ಕೂಡಾರೆ ವೆಲ್ಲುಂ ಶ್ರೀ ಗೋವಿಂದ. ಇವತ್ತು ಎಲ್ಲಾ ಕಡೆ ಸಕ್ಕರೆ ಪೊಂಗಲನ್ನು ಮಾಡ್ತಾರೆ ಆ ಒಂದು ಸಿಹಿ ಪೊಂಗಲ್ನ. ಸಿಹಿ ಪೊಂಗಲ್ಲು ಭಕ್ತಿ ಅನ್ನುವಂತ ಒಂದು ಆ ಒಂದು ಅಡಿಯೋ ಮೋಡುಂ ನಿನ್ನೋಡುಂ ಪಿರಿವಿನ್ರಿ ಆಯಿರಂ ಪಲ್ಲಾಂಡ್. ನಾವು ಯಾಕೆ ಭಕ್ತರ ಜೊತೆಯಲ್ಲಿ ಇರ್ಬೇಕು ಅಂತಂತಂದ್ರೆ ನಮ್ಗೆ ಗೊತ್ತಿಲ್ದೇನೆ ನಾವು ಭಕ್ತರ ಜೊತೆಯಲ್ಲಿ ಇದ್ರೆ ಅವರಲ್ಲಿ ಇರುವಂತ ಗುಣ, ಅವರಲ್ಲಿ ಇರುವಂತ ಭಕ್ತಿ, ಆ ಭಾವ, ಆ ಒಂದು ದೇವರ ಒಂದು ಸಮ್ಮುಖ ಹಾಡ್ತಾ 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 ವೈಕುಂಠ ಬಂದ್ಬಿಡ್ತಾ, ಇಷ್ಟು ಹತ್ರ ಬಂದ್ಬಿಡ್ತಾ ವೈಕುಂಠ ಅಂತ ಹೇಳ್ಬೇಕು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದ ಕಂಡೆ ನಾನು ಸೃಷ್ಟಿಗೀಶ ಶ್ರೀರಂಗಶಾಯಿ, ಇಷ್ಟು ದಿನ ಈ ವೈಕುಂಠ
ವೈಕುಂಠ ಎಲ್ಲೇ ಇದೆ ಎಲ್ಲೋ ಇದೆ ಅನ್ಕೊಂಡಲ್ಲ, ಯಾವಾಗ ಭಗವದ್ ಭಾಗವತರ ಜೊತೆಲಿ ಇರ್ತೀವೋ, ಅವರ ಜೊತೆಲಿ ಅವರ ಸಮ್ಮುಖದಲ್ಲಿ ಇರ್ತೀವೋ, ಅವ್ರ ಜೊತೆಲಿ ಇದ್ರೆ ವೈಕುಂಠ ಎಲ್ಲೋ ಇಲ್ಲ. ನಾಹಂ ವಸಾಮಿ ವೈಕುಂಠೆ ನಾ ಯೋಗಿ ಹೃದಯ ಮಮ್ಮ ಭಕ್ತ ಎತ್ತರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಭಗವಂತ ಹೇಳ್ದಂಗೆ ಭಕ್ತರ ಸಮ್ಮುಖದಲ್ಲಿ ಇರ್ಬೇಕು. ಭಗವಂತ ಬೇಕು ಅಂದ್ರೆ ಭಕ್ತರ ಜೊತೆಲಿ ಇರ್ಬೇಕು, ಯಾಕೆಂದ್ರೆ ಭಗವಂತ ಎಲ್ಲಿ ಭಕ್ತರೋ ಅಲ್ಲಿ, ಎಲ್ಲಿ ಭಾಗವತರೋ ಅಲ್ಲಿ, ಎಲ್ಲಿ ಹರಿದಾಸರೋ ಅಲ್ಲಿ ಇರ್ತಾನೆ. ನಮಗೆ ಬೇರೆ ಏನು ಕ್ವಾಲಿಫಿಕೇಶನ್ನೇ ಬೇಕಾಗಿಲ್ಲ, ನನಗೇನೂ ಗೊತ್ತಿಲ್ಲ, ಆದರೆ ಭಕ್ತರ ಜೊತೆಯಲ್ಲಿ ಭಕ್ತರ ಸಮ್ಮುಖದಲ್ಲಿ ಇರ್ತೀನಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಂದು ಇಲ್ಲಿ ನಾವು ದೇವಸ್ಥಾನದಲ್ಲಿ ಆಳ್ವಾರ ಆಚಾರ್ಯರ್ ಜಿಯರ್ ಸಮ್ಮುಖದಲ್ಲಿ ಇದ್ಕೊಂಡು ಅವರ ಒಂದು ಹೇಗೆ ಹೂವಿನ ಜೊತೆಗೆ ನಾರು ಹೋಗುತ್ತಲ್ಲ ಆ ಒಂದು ಸ್ವರ್ಗಕ್ಕೆ ವೈಕುಂಠಕ್ಕೆ, ಆ ಥರ ಅವರು ನಾವು ಅವರೆಲ್ಲ ಹೂಗಳು ನಾವು ನಾರಾಗಿ ಅವ್ರ ಜೊತೆ ಸೇರ್ಕೊಂಡು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಈ ಜನ್ಮ ಇದ್ದು ಏನ್ ಸಾರ್ಥಕ ಇಲ್ಲದೆ ಹೋದ್ರೆ ಹಾಗೆ ಆ ಗೋವಿಂದ ನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ಗೋವಿಂದ ಗೋವಿಂದ ಅಂತ ಹೇಳಿ ಕುಡಾರೆ ವೆಲ್ಲುಂ ಶೀರ್ ಗೋವಿಂದ ಒಂದನ್ನೇ ಪಾಡಿ ಪರೆಗೊಂಡೆ ಯಾಂ ಪೆರುಂ ಸನ್ಮಾನಂ ನಾಡು ಪುಗಳುಂ ಪರಿಶಿನಾಲ್ ನನ್ರಾಗ ನಾಡು ಪುಗಳುಂ ಪರಿಶ. ನಮ್ಗೆ ಇಲ್ಲಿ ತನಕ ಯಾರು ಆ ತರ ಒಂದು ಬಹುಮಾನವನ್ನು ಕೊಟ್ಟಿರಬಾರ್ದು, ಭಗವಂತ ಅಂಥ ಬಹುಮಾನವನ್ನು ಕೊಡಬೇಕು. ಎಂಥ ಬಹುಮಾನ ಗೊತ್ತಾ, ನಾವು ಕೇಳ್ತೀವಿ ನೋಡು ಎಂಥ ಬಹುಮಾನ ಅಂತ ಹೇಳಿ. ರಾಮನಿಗೆ ಸೀತೆ ಮಾತೆಗೆ ಪಟ್ಟಾಭಿಷೇಕ ಮುಗ್ದೋಯ್ತು, ಎಲ್ಲರಿಗೂ ಆನಂದವಾಯ್ತು. ರಾಮ ಯಾರ್ಯಾರು ತನಗೆ ಕಷ್ಟದಲ್ಲಿ ಬಂದು ಸಹಾಯ ಮಾಡಿದ್ರು ಎಲ್ಲರನ್ನೂ ಕರೆದು, ವಿಭೀಷಣ ನಿನಗೇನು ಬೇಕು, ನಿನಗೇನು ಬೇಕು ಅಂಗದ, ನಿನಗೇನು ಬೇಕು ಅಂತ ಎಲ್ಲರನ್ನೂ ಕರೆದು ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡ್ತಿದ್ದಾನೆ, ದಾನಗಳನ್ನು ಮಾಡ್ತೀವಿ ಯಾಕಂದ್ರೆ ಚಕ್ರವರ್ತಿ ತಿರುಮಗನಲ್ವಾ, ದಾನವನ್ನೆಲ್ಲ ಮಾಡ್ತಿದ್ದಾನೆ. ಅವಾಗ ಎಲ್ಲರಿಗೂ ಕೊಟ್ಟು ಕಳಿಸ್ಬಿಟ್ರು. ಆಂಜನೇಯ ಪಕ್ಕದಲ್ಲೇ ಕೂತು ನನ್ನ ನೋಡ್ಕೊಂಡು ರಾಮನನ್ನ, ಆಂಜನೇಯ ನೀವೇನಪ್ಪ ಬೇಕು ಅಂತ ಕೇಳ್ದ. ನನ್ನ ನೋಡ್ತಿರೋದೇ ಸಾಕಪ್ಪ, ನನ್ಗೇನು ಬೇಡ ಅಂತ ನಾ ಆಂಜನೇಯ. ಅವಾಗ ಸೀತೆ ಏನ್ ಮಾಡಿದ್ಲು, ಇವಾಗ ಚಕ್ರವರ್ತಿ ತಿರುಮಗನ್ ರಾಮನ ಒಂದು ಆ ಒಂದು ಪಟ್ಟದರಸಿ ಸೀತೆ ಮಾತೆ ಏನ್ ಮಾಡಿದ್ಲು, ಹಳೆ ಕಾಲದಲ್ಲಿ ರಾಜರು ಅವ್ರ ಮೈ ಮೇಲೆ ಹಾಕೊಂಡಿರೋ ಒಡವೆ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಬಹುಮಾನ ಪ್ರಪಂಚದಲ್ಲಿ ಯಾವುದು ಇಲ್ಲ. ಅವಾಗ ಸೀತೆ ಮಾತೆ ಆ ಹನುಮಂತ ಕೆಳಗಡೆ ಕೂತಿದ್ದ, ಆ ತನ್ನ ಕತ್ತಲ್ಲಿರುವಂತ ಮಣಿಹಾರವನ್ನ ತಂದು, ಅಪ್ಪ ಆಂಜನೇಯ ನೀನ್ ಮಾಡಿರೋ ಉಪಕಾರಕ್ಕೆ ನಾನು ಏನ್ ಕೊಡ್ಲಿ ನಿನ್ಗೆ, ಇವತ್ತು ನಾವು ಇಬ್ರು ಪಟ್ಟಾಭಿಷೇಕ ಮಾಡ್ಕೊಂಡು ಒಬ್ರು ಒಬ್ರಿಗೊಬ್ರು ಒಬ್ರು ನೋಡ್ತಿದೀವಿ ಅಂತಂದ್ರೆ ಈ ಆನಂದ ನಿನ್ನಿಂದ ಬಂದಿದ್ದಪ್ಪ ಅಂತ ಹೇಳಿ ಆ ರತ್ನ ಹಾರವನ್ನು ಹಾಕಿದ್ರೆ ಹನುಮಂತ ಆನಂದ ಪಡ್ಬೇಕಲ್ವಾ, ನೋಡಿ ಸುಮ್ನೆ ಹೀಗೆ ಸಂತೋಷ ಪಟ್ಟ ಅಷ್ಟೇ, ಆನಂದ ಪಡ್ಲಿಲ್ಲ, ಸಂತೋಷ ಪಟ್ಟ. ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಸಂತೋಷ ಅನ್ನೋದು ಕ್ಷಣಕ್ಕೆ ಇರುತ್ತೆ, ಆನಂದ ಅನ್ನೋದು ಶಾಶ್ವತವಾಗಿರುತ್ತೆ. ಅವಾಗ ಏನಿದು ನನ್ನ ಕತ್ತಿನಿಂದ ಹಾಕಿದಂತ ರತ್ನಹಾರಕ್ಕೇನೆ ಏನು ಹೇಳಲಿಲ್ವಲ್ಲ ಆಂಜನೇಯ ಅಂತ ಅನ್ಕೊಂಡ್ರು ಸೀತಾ ಮಾತೆ. ಆಮೇಲೆ ಸರಿ ಆಮೇಲೆ ಗೊತ್ತಾಗ್ಲಿಲ್ವೇನೋ ಅಂತ ಬಂದು ಕೂತ್ಕೊಂಡ್ರು. ರಾಮಚಂದ್ರ ಪ್ರಭು ಏನ್ ಮಾಡಿದ್ರು, ಎದ್ದು ನಿಂತ್ಕೊಂಡ್ರು. ಆ ಜಾನುಬಾಹು ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ಮಯ ರತ್ನ ದೀಪಂ ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ರಾಮಂ. ರಾಮ ನಿನ್ನ ತರ ಪ್ರಪಂಚದಲ್ಲಿ ಆ ಒಂದು ಸೌಂದರ್ಯ ಯಾರಿಗುಂಟಪ್ಪ ಅಂತ ರಾಮನ್ನೇ ನೋಡ್ತಿದ್ದಾರೆ ಆಂಜನೇಯ. ಆಂಜನೇಯನ ಹೃದಯದಲ್ಲೇ ಇರ್ತಾರಲ್ವಾ, ಒಂದು ಒಂದು ನಾಣ್ಯದ ಒಂದು ಮುಖ ರಾಮ ಅಂದ್ರೆ ಇನ್ನೊಂದು ಮುಖ ಆಂಜನೇಯ, ಒಂದು ಮುಖ ಭಗವಂತ ಅಂದ್ರೆ ಇನ್ನೊಂದು ಮುಖ ಭಾಗವತರು. ಹೀಗೆ ರಾಮನನ್ನೇ ನೋಡ್ತಿದ್ದಾರೆ. ರಾಮಚಂದ್ರ ಪ್ರಭು ಎಲ್ಲಾ ಒಡವೆಯನ್ನ ತೆಗೆದು ಕಳಚಿ ಇಟ್ಟ. ಸೀತಾ ಮಾತೆ ಅನ್ಕೊಂಡು ನಾನು ಒಂದೇ ಒಂದು ರತ್ನಹಾರವನ್ನು ಕೊಟ್ಟೆ, ರಾಮಚಂದ್ರ ಪ್ರಭು ಎಲ್ಲವನ್ನೂ ಮೂಟೆ ಕಟ್ಟಿ ತಗೊಂಡೋಗಿ ಕಿರೀಟ ಸಮೇತವಾಗಿ ಕೊಟ್ಟು ಬಿಡ್ತಾನೋ ಏನೋ ಅಂತ ಅನ್ಕೊಂಡ್ಲು. ಆದ್ರೆ ಎಲ್ಲಾ ಆಭರಣವನ್ನು ಕಳಿಸಿದಂತ ರಾಮಚಂದ್ರ ಪ್ರಭು ಸ್ವಲ್ಪ ಮುಂದೆ ಬಂದು ಆಂಜನೇಯ ನಿಂತ್ಕೋ ಅಂತ ಹೇಳಿದ್ರು. ಆಂಜನೇಯ ನಿಂತ್ಕೊಂಡ, ಅಪ್ಪ ಬಾ ಇಲ್ಲಿ ಅಂತ. ರಾಮನನ್ನು ನೋಡಿದ ಮೊದಲ ದಿವಸನೇ ಆಂಜನೇಯನಿಗೆ
ಆ ರಾಮನನ್ನ ಏನು ಒಂದು ಸೌಂದರ್ಯ, ಏನು ಒಂದು ನಿಲುವು, ಏನು ಒಂದು ಬಾಹುಗಳು. ಒಂದು ಸಲ ಹಂಗೇ ಬಾಚಿ ತಪ್ಪಿ ಆಲಿಂಗನ ಮಾಡ್ಕೋಬೇಕು ಅಂತ ಅನಿಸಿತು. ಹೃದಯದಲ್ಲಿ ಅಂತರ್ಯಾಮಿಯಾಗಿರುವಂತಹ ರಾಮನಿಗೆ ಇದು ಗೊತ್ತಿತ್ತು. ಅದಕ್ಕೆ ನಾಡು ಪುಗಣಂ ಪರಿಸರ ಆಂಜನೇಯ, ನೀನು ಏನ್ ಅನ್ಕೊಂಡೆ ಮನಸ್ಸಲ್ಲಿ ಅಂತ ಹೇಳಿ ರಾಮ ಏನು ಕೇಳಿಲ್ಲ. ಆಂಜನೇಯ ಬಾ ಅಂತ ಹೇಳಿ ಬಾಚಿ ತಪ್ಕೊಂಡ್ಬಿಟ್ರು. ಹಂಗೆ ಆಂಜನೇಯನ್ಗೆ ಕಣ್ಣಿನಲ್ಲಿ ಹಂಗೆ ಬಾಷ್ಪ ಆನಂದ ಬಾಷ್ಪ ಸುರಿತಿದೆ. ರಾಮ ನಾನು ಮನಸ್ಸಲ್ಲಿ ನೆನೆಸ್ಕೊಂಡೆ ಅಪ್ಪ ನಿನ್ನನ್ನೆಲ್ಲ ಚಕ್ರವರ್ತಿ ತಿರುಮಗನ್ ಮುಟ್ಟಕ್ ಸಾಧ್ಯನಾ, ಹತ್ರ ಬರಕ್ ಸಾಧ್ಯನಾ, ಎಲ್ಲೋ ಇದ್ದಂತ ಈ ಕೋತಿಯನ್ನು ಕರ್ಕೊಂಡ್ಬಂದು ಹಿಂಗೆ ನಿಲ್ಲಿಸಿ ಎಲ್ಲರ ಸಮ್ಮುಖದಲ್ಲಿ ನಿನ್ನನ್ನ ಆಲಿಂಗನ ಮಾಡಿಸ್ಕೊಂಡು ಬಿಟ್ಟಿಯಲ್ಲ, ಇದಕ್ಕಿಂತ ದೊಡ್ಡ ಬಹುಮಾನ ಏನಿದೆ ರಾಮಚಂದ್ರ ಪ್ರಭು ಅಂತ ಹೇಳಿ ಹಂಗೇ ತಬ್ಕೊಂಡ್ಬಿಟ್ರು. ಇಂಥ ಒಂದು ನಾಡು ಬಗಳನ್ನು ಪರಿಸರ ಈ ಥರ ಇರಬೇಕು ನೀನು ಕೊಡುವಂತ ಒಂದು ಬಹುಮಾನ. ಕೃಷ್ಣ ನಮಗೆ ನಿನ್ನನ್ನೇ ನೀನು ಕೊಡ್ಬೇಕು. ಹೇಗೆ ರಾಮಚಂದ್ರ ಪ್ರಭು ಆಂಜನೇಯ ಬಾ ನನ್ನನ್ನೇ ನಿನಗೆ ಕೊಟ್ಟೆ ಅಂತ ಹೇಳಿ ಬಾಚಿ ತಪ್ಕೊಂಡ್ರಲ್ವಾ, ಆ ಥರ ಕೃಷ್ಣ ನೀನು ನಿನ್ನನ್ನೇ ನಮಗೆ ಕೊಡಬೇಕು. ಇದು ನಾಡಪಗಳು ಪರಿಶೀನ ಈ ಥರ ಒಂದು ಬಹುಮಾನ ಬೇಕು. ಏನೋ ಸಣ್ಣ ಪುಟ್ಟ ವರ ಎಲ್ಲ ಬೇಕಾಗಿಲ್ಲಪ್ಪ, ಇಂದ್ರಲೋಕ ಬೇಕಾಗಿಲ್ಲಪ್ಪ, ನಮಗೆ ಸ್ವರ್ಗ ಬೇಕಾಗಿಲ್ಲಪ್ಪ, ಏನ್ ಬೇಕು ಗೊತ್ತಾ, ನೀನೇ ಬೇಕು. ಹಾಗೆ ಬಾಚಿ ತಕ್ಕೊಂಡ್ರಲ್ವಾ ನಾಡುಪುಗಳು ಪರಿಶಿನಾಲ್ ನನ್ರಾಗ ಶೂಡಗಮೆ ತೋಳ್ವಳೆಯೇ ತೋಡೇ ಶಿವಪ್ಪುವೇ ಪಾಡಗಮೆ ಎಂದನೆಯ ಪಲ್ಗಲ್ನು ಯಾಮಣಿವೋಂ ಆಡೆ ಉಡುಪ್ಪೋಮ ದನ್ ಪಿನ್ನೆ ಪಾಲ್ ಶೋರು ಮೂಡನೆ ಪೆಯ್ದು ಮುಳಂಗೈ ವಳಿವಾರ ಕೂಡಿರಿಂದು ಕುಳಿರಿಂದೇಲೋರ್ ಎಂಬ ಎಲ್ಲರ ಭಗವದ್ ಭಾಗವತರ ಜೊತೆಯಲ್ಲಿ, ಆಚಾರ್ಯರ ಜೊತೆಯಲ್ಲಿ, ಆಳ್ವಾರ್ಗಳ ಜೊತೆಯಲ್ಲಿ, ಭಕ್ತರ ಜೊತೆಯಲ್ಲಿ, ಹರಿದಾಸರ ಜೊತೆಯಲ್ಲಿ ಈ ಒಂದು ಸಮ್ಮುಖದಲ್ಲಿ ಇರ್ತೀವಲ್ಲ, ಸತ್ಸಂಗಕ್ಕಿಂತ ದೊಡ್ಡ ಐಶ್ವರ್ಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಂಥ ಐಶ್ವರ್ಯವನ್ನು ಕೊಡಪ್ಪ, ಸಜ್ಜನರ ಸಮ್ಮುಖದಲ್ಲಿ ನನ್ನನ್ನು ಇರಿಸಪ್ಪ ಭಗವಂತ ಅಂತ ಕೇಳ್ಕೋಬೇಕು. ದಿವ್ಯವಾದ ಪಾಶುರ ಎಲ್ಲರೂ ಇವತ್ತು ನಾವು ಮಾಡುವಂಥ ಈ ಸಕ್ಕರ ಪೊಂಗಲ್ ತಿನ್ಬೇಕು ಹೌದು, ಆದರೆ ಈ ಒಂದು ನಮ್ಮನ್ನು ಉದ್ಧಾರ ಮಾಡುವಂಥ ಈ ಒಂದು ಆಧ್ಯಾತ್ಮಿಕವಾಗಿ ನಮ್ಮ ಮುಂದೆ ತಗೊಂಡು ಹೋಗುವಂಥ ಇಂಥ ಒಂದು ಆಚಾರ್ಯರ ಸಮ್ಮುಖದಲ್ಲಿ ಮಾಡುವಂಥ ಈ ಒಂದು ಸಕ್ಕರ ಪೊಂಗಲ್ಲೇ ನಮಗೆ ಮತ್ತೆ ಹುಟ್ಟದಂತೆ ಮಾಡುವಂತಹದ್ದು. ಮತ್ತೆ ಈ ಹೊಟ್ಟೆಗೆ ಏನೋ ಬೇಕು ಅಂತ ಕೇಳದೆ ಇರುವಂತ, ಗರ್ಭವಾಸ ಇಲ್ದಿರುವಂತ ಮಾಡುವಂತ ಸಕ್ಕರೆ ಪೊಂಗಲ್ ಇದೇ. ಇಂಥ ಸಕ್ಕರೆ ಪೊಂಗಲ್ ನಾವೆಲ್ಲ ಇವತ್ತು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆ ಒಂದು ಭಗವಂತನ ಭಾಗವತರ ಜೊತೆಯಲ್ಲಿ ಇದ್ದು ಆ ಪಕ್ವವಾಗಿ ಪರಿಪಕ್ವವಾಗಿ ನಮ್ಮನ್ನ ನಾವು ಮಾಡಿಕೊಂಡು ಕೃಷ್ಣನೇ ಬೇಕು ಅಂತ ಕೇಳಬೇಕು. ದೊಡ್ಡ ವಸ್ತು ಆಸೆ ಪಡುವಾಗ ಚಿಕ್ಕ ವಸ್ತುವನ್ನೆಲ್ಲ ಬಿಟ್ಟುಬಿಡಬೇಕು, ದೊಡ್ಡ ವಸ್ತುವಾದ ಭಗವಂತನನ್ನೇ ಆಸೆ ಪಡಬೇಕು ಅಂತ ಹೇಳ್ತಾ ದಿವ್ಯವಾದ ಪಾಶುರ ಇವತ್ತು ಈ ಪಾಶುರವನ್ನು ಅನುಸಂಧಾನ ಮಾಡುವಾಗ ನಮ್ಮನ್ನು ನಾವೇ ಭಗವಂತನಿಗೆ ಶರಣಾಗತಿ ಮಾಡಿಕೊಂಡು ನಮ್ಮನ್ನು ನಾವು ಒಪ್ಪಿಸ್ಬಿಡ್ಬೇಕು ಆಚಾರ್ಯರ ಹತ್ರ. ಆಚಾರ್ಯರು ಕರ್ಕೊಂಡು ಹೋಗಿ ಅವರ ಭಗವಂತನ ಹತ್ರ ಒಪ್ಪಿಸ್ಬಿಡ್ತಾರೆ. ಒಂದು ತಂದೆಯ ಸ್ಥಾನದಲ್ಲಿ, ಒಂದು ತಂದೆಯ ಸ್ಥಾನದಲ್ಲಿ ಆಚಾರ್ಯರು ಒಪ್ಪಿಸ್ತಾರೆ. ಅದರಿಂದ ಆಂಡಾಳ್ ತಾಯಾರ್ ನಪ್ಪಿನೇ ವಿರಾಟಿ ಜೊತೆಲಿ ಇದ್ದಾಳೆ. ಆಂಡಾಳ್ ತಾಯಾರ್ ಯಾಕೆ ಈ ಶ್ರೀ ಸೂಕ್ತಿಗಳು ತುಂಬಾ ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ ಆಂಡಾಳ್ ತಾಯಾರ್ ಏನ್ ಮಾಡ್ತಾಳೆ, ನಮ್ಮನ್ನ ವೈಕುಂಠ ದ್ವಾರ ತನಕ ಕರ್ಕೊಂಡು ಹೋಗೋ ತನಕ ನಮ್ ಜೊತೆಲೇ ಇರ್ತಾಳೆ ಆಂಡಾಳ್ ತಾಯಾರ್. ಅದಾದ್ಮೇಲೆ ಅಲ್ಲಿ ಹೋಗಿ ಭಗವಂತನ ಜೊತೆಲಿ ಇರ್ತಾಳೆ. ಇವರನ್ನೆಲ್ಲ ಪರಿಪಕ್ವ ಮಾಡಿ ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಕರ್ಕೊಂಬಂದಿದ್ದೀನಿ ಅಂತ ಹೇಳಿ ಆಂಡಾಳ್ ತಾಯಿ ಇಲ್ಲೇ ಇದ್ದಲ್ಲ, ಎಲ್ಲೋ ಹೋದ್ಲು ಅಂತ ನಾವು ನೋಡೋಷ್ಟೊತ್ತಿಗೆ ನಮಗೆ ಅಲ್ಲಿಂದ ಹೇಳ್ತಾಳೆ, ಇಲ್ಲಿ ನಮ್ಮ ಜೊತೆಯಲ್ಲಿ ತಾಯಿಯಾಗೂ ಇರ್ತಾಳೆ, ಅಲ್ಲಿ ಕೃಷ್ಣನ ಜೊತೆಯಲ್ಲಿ ದೇವರ ರಂಗನಾಥನ ಜೊತೆಯಲ್ಲಿ ಅಲ್ಲೇನು ಹೇಳ್ತಾಳೆ, ನಾನು ನಿಮ್ಮ ಜೊತೆಯಲ್ಲೇ ಇದ್ದೀನಿ, ಇಲ್ಲೂ ಇದ್ದೀನಿ ಅಲ್ಲೂ ಇದ್ದೀನಿ, ಇಲ್ಲಿ ಭಗವಂತನ ಹತ್ರ ನಿಂತ್ಕೊಂಡು ಇವಾಗ ನಿಮ್ಮನ್ನೆಲ್ಲರನ್ನು ಈ ಒಂದು ವೈಕುಂಠಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದೀನಿ, ನಾನು ಯಾವಾಗಲೂ ನಿಮ್ಮ ಹತ್ರ ಇರ್ತೀನಿ, ಇಲ್ಲಿ ದೇವರ ಜೊತೆಯಲ್ಲಿ ಯಾಕಿದ್ದೀನಿ ಗೊತ್ತಾ, ನಿಮ್ಮನ್ನೆಲ್ಲ ತೋರಿಸಿ ಇವರಿಗೆಲ್ಲರಿಗೂ ಈ ಒಂದು ವೈಕುಂಠವನ್ನು ಕೊಟ್ಟೆ, ಅಭಯವನ್ನು ಕೊಟ್ಟೆ ಅಂತ ಹೇಳ್ಸಕ್ಕೋತ್ರ ಇಲ್ಲಿದ್ದೀನಿ ಅಂತ. ಹೇಗೆ ಅಂತಂದ್ರೆ ಈ ಒಂದು ಗೋದಾಗೋಷ್ಠಿಯಲ್ಲಿ ಬಂದವ್ರು ಎಲ್ಲರಿಗೂ ಮೋಕ್ಷ ಅನ್ನೋದು ಕಟ್ಟಿಟ್ಟಂತ ಬುತ್ತಿ. ಯಾಕೆಂದ್ರೆ ಆಂಡಾಳ್ ತಾಯಾರ್ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಗೆ ಈ ಚಿಕ್ಕದನ್ನೆಲ್ಲ ಕೇಳ್ಬೇಡ, ದೊಡ್ಡದನ್ನಾಗಿ ಕೇಳು ಅಂತ ಹೇಳಿ ನಮ್ಗೆ ಹೇಳ್ಕೊಡ್ತಾಳೆ. ಚಿಕ್ಕದಕ್ಕೆಲ್ಲ ಆಸೆ ಪಡ್ಬೇಡ ಅಂತ ಹೇಳಿ. ಹಾಗೆ ನಿಮ್ಗೆ ಏನಾದ್ರೂ ಒಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗತ್ತೆ. ಅಕ್ಕನ ಮಗಳನ್ನ ತಮ್ಮನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಅವಳಿಗೆ
ಎರಡು ಕಡೆನೂ ಸಂಬಂಧ ಅಲ್ವಾ. ಅಕ್ಕನ ಮಗಳಿಗೆ ತಾಯಿಯಾಗಿ ಮಾಡಬೇಕಾದಂತ ಎಲ್ಲ ಅಲಂಕಾರಗಳನ್ನು ಮಾಡಿ ಎಲ್ಲ ಮಾಡಿ ಅಕ್ಕನ ಮಗಳ ಜೊತೆಯಲ್ಲೇ ಇರ್ತಾಳೆ ಚಿಕ್ಕಮ್ಮ. ಆದ್ರೆ ಅಕ್ಕನ ಮಗಳನ್ನ ತಮ್ಮನ ಕೊಡುವಾಗ ಆ ಕಡೆ ಹೋಗಿ ನಿಂತ್ಕೊಂಡು ಆ ಒಂದು ಪಾಣಿಗ್ರಹಣ ಮಾಡ್ಕೊಳ್ಳುವಾಗ ಅಲ್ಲಿ ಮೂರ್ ಗಂಟೆ ಹಾಕಿದ್ರೆ ಇನ್ನೊಂದ್ ಗಂಟೆ ಹಾಕ್ಬೇಕಲ್ವಾ, ಅವಾಗ ಆ ಕಡೆ ಹೋಗಿ ನಿಂತ್ಕೊಂಡು ಅಲ್ಲಿ ಗಂಟೆ ಹಾಕುವಾಗ ತಮ್ಮನ್ ಹೇಳ್ತಾಳೆ, ನೋಡೋ ಅವಳನ್ನ ಚೆನ್ನಾಗಿ ನೋಡ್ಕೋ ನನ್ ಮಗಳು, ಅದರಿಂದ ನಿನ್ಗೆ ಒಪ್ಸಿದೀನಿ, ಈಗ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕಾದ್ ನಿನ್ ಕರ್ತವ್ಯ ಅಂತ. ಹೇಗೆ ಎರಡೂ ಕಡೆ ಇದ್ದು ಅವಳ ಈ ತಾಯಿಯಾಗಿ ಕರ್ತವ್ಯವನ್ನು ಮಾಡಿ ನಾದಿನಿಯಾಗೂ ಕರ್ತವ್ಯವನ್ನು ಮಾಡಿ ತಮ್ಮನಿಗೂ ಒಂದು ಉಪದೇಶವನ್ನು ಮಾಡ್ತಾಳೋ ಆ ತರ ಆಂಡಾಳ್ ತಾಯ ಇಲ್ಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಉದ್ಧಾರ ಮಾಡಿ ಅಲ್ಲಿ ಹೋಗಿ ಭಗವಂತನ ಜೊತೆಯಲ್ಲಿದ್ದು ಆ ಒಂದು ಪಟ್ಟದರಸಿಯಾಗಿ ಅಲ್ಲಿ ಕೂತ್ಕೊಂಡು ಆ ವೈಕುಂಠದಲ್ಲಿ ನಮ್ಮನ್ನ ಇವರನ್ನೆಲ್ಲ ನಾನ್ ಕರ್ಕೊಂಬಂದಿದ್ದೀನಿ, ಎಲ್ಲರೂ ಅವರು ಅವ್ರಿಗೆ ತಕ್ಕಂಗೆ ಎಲ್ಲ ಭಕ್ತಿ ಮಾಡಿದ್ದಾರೆ, ಇವರಿಗೆಲ್ಲ ನೀವು ಈ ಮೋಕ್ಷೈಶ್ವರ್ಯವನ್ನು ಕೊಡಲೇಬೇಕು ಅಂತ ಹೇಳಿ ಆ ಒಂದು ದಿವ್ಯ ಐಶ್ವರ್ಯವನ್ನ ನಮಗೆ ಕೊಡುವಂತ ತಾಯಿ ಆಂಡಾಳ್ ತಾಯಾರ್. ಆದ್ರಿಂದ ಇಂತಹ ಒಂದು ಸದವಕಾಶ, ಈ 30 ದಿವಸ ನಾವು ಏನು ವ್ರತವನ್ನು ಮಾಡಿದ್ದೀವಿ, ಈ ವ್ರತಕ್ಕೆ ನಾಡು ಪುಗಳು ಪರಿಶೆ ಆಂಡಾಳ್ ತಾಯಾರ್ ನಮಗೆ ಕೊಡ್ತಾಳೆ. ಆಚಾರ್ಯ ರಾಮಾನುಜ ನಮ್ಮನ್ನ ಕರ್ಕೊಂಡೋಗಿ ಭಗವಂತನಿಗೆ ಒಪ್ಪಿಸ್ತಾರೆ. ಇಂತಹ ಒಂದು ದಿವ್ಯವಾದ ಪಾಶುರ ಆ ಒಂದು ಭಗವಂತ ವೈಕುಂಠದಲ್ಲಿದ್ದು ನಮ್ಮ ಎಲ್ಲರನ್ನು ಕರುಣಿಸಲಿ ಅಂತ ಹೇಳ್ತಾ, ಶ್ರೀರಂಗ ಮಂಗಳ ನಿಧಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳ ಮೇಘಂ ಶ್ರೀಹಸ್ತಿ ಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀ ಶಂ ನಮಾಮಿ ಶಿರಸಾ ಯದು ಶೈಲ ದೀಪಂ. ರಂಗನಾಥ ಆಂಡಾಳ್ ಶ್ರೀದೇವಿ ಭೂದೇವಿ ನೀಲಾದೇವಿ ಸಮೇತನಾಗಿ ವೈಕುಂಠವಾಸ ನಮಗೆಲ್ಲರಿಗೂ ಈ ದಿವ್ಯವಾದ ಒಂದು ಐಶ್ವರ್ಯವನ್ನು ಕೊಡ್ಲಿ ಅಂತ ಹೇಳ್ತಾ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀರಾಮಚಂದ್ರನಕ್ಕೆ ಜಯ ಮಂಗಳಂ, ನಲ್ಲ ದಿವ್ಯ ಮುಗ ಚಂದ್ರನಕ್ಕೆ ಶುಭ ಮಂಗಳಂ. ಶ್ರೀರಾಮಚಂದ್ರನಕ್ಕೆ ಜಯ ಮಂಗಳಂ, ಮಾರಾವೀರಾಮನಕ್ಕೆ ಮಧುಪರಂದಾಮನಕ್ಕೆ ವೀರಾದಿ ಕಿರಣಕ್ಕೆ ರಘುಕುಲ ಸೋಮನಕ್ಕೆ ಶ್ರೀರಾಮ ಚಂದ್ರನಕ್ಕೆ ಜಯ ಮಂಗಳಂ, ನಲ್ಲ ದಿವ್ಯ ಮುಗ ಚಂದ್ರನಕ್ಕೆ ಶುಭ ಮಂಗಳಂ. ಶ್ರೀರಾಮಚಂದ್ರನಕ್ಕೆ ಜಯ ಮಂಗಳಂ. ಆಳ್ವಾರ್ ಆಚಾರ್ಯ ಜಿಯರ್ ತಿರುವಿಡಿಗಳೇ ಶರಣಂ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಶ್ರೀ ಆಂಜನೇಯವರದ ಗೋವಿಂದ ಗೋವಿಂದ, ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದಾ.